ಮಾಧ್ಯಮಗಳಲ್ಲಿ ಕಳೆದ ಕೆಲವು ದಿನಗಳಿಂದಲಂತೂ ಒಂದು ಸುದ್ದಿ ದಿಟ್ಟವಾಗಿ ಬರ್ತಾನೆ ಇತ್ತು. ಅದೇನೆಂದರೆ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಈ ರಾಜ್ಯದ ರಾಜಕಾರಣದಲ್ಲಿ ಏನೋ ಆದೀತು ಎಂಬ ಲೆಕ್ಕಾಚಾರ. ಅದಕ್ಕೆ ತಕ್ಕಂತೆ ದಿಲ್ಲಿಯಲ್ಲಿ ನಡೆದಂತಹ ಸಭೆ ಹೇಗೆ ನಡೆಯಬಹುದು ಎಂಬ ವಿವರಗಳೂ ಬರುತ್ತಿತ್ತು. ಆದರೆ ಅದನ್ನು ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಕಾರಣ, ಭಾರತೀಯ ಜನತಾ ಪಕ್ಷದವರು ಪದೇ ಪದೇ ಈ ರೀತಿ ಡೆಡ್ಲೈನ್ಗಳನ್ನು ನಿಗದಿ ಮಾಡುವುದರಲ್ಲಿ ನಿಸ್ಸೀಮರು, ಹಾಗಾಗಿ ಡಾಂಟ್ ಕೇರ್ ಅಂತ ಇದ್ರು. ಆದರೆ ಇವತ್ತು ಒಂದೆರಡು ಬೆಳವಣಿಗೆಗಳು ಸಣ್ಣದಾಗಿ ಬಿಸಿ ಮುಟ್ಟಿಸ್ದಂಗೆ ಇದೆ. ಅದರ ಪರಿಣಾಮ ಒಬ್ಬರ ಮೇಲೆ ಒಬ್ಬರು ಬಿದ್ದರು, ಒಬ್ಬರನ್ನೊಬ್ಬರು ಪರಚಿದರು, ಒಬ್ಬರ ಮೇಲೊಬ್ಬರು ವಾಗ್ದಾಳಿಗಳ ಮೂಲಕ ಎಗರಾಡಿದರು. ಕ್ರಾಂತಿ ಆಗಿಲ್ಲ ಕೆಲವು ಭಾರತೀಯ ಜನತಾ ಪಕ್ಷದ ನಾಯಕರು ಬಯಸಿದಂತೆ. ಅದೇ ರೀತಿ ಇಲ್ಲಿ ಕಡೆ ರಾಜಕೀಯವೂ ಶಾಂತಿಯೂ ಆಗಿಲ್ಲ. ಆಗಿದ್ದು ಇಷ್ಟೆ, ಯಡಿಯೂರಪ್ಪ ಕುಮಾರಸ್ವಾಮಿ ಮಧ್ಯೆ ಮಗದೊಂದು ಸುತ್ತಿನ ಮಾತಿನ ವಾಕ್ಸಮರ ನಡೆಯಿತು. ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆರೋಪ ಮಾಡುತ್ತಾ ಮೈಸೂರಿನಿಂದ ನೇರವಾಗಿ ಅಖಾಡಕ್ಕೆ ಇಳಿದರು. ಮುಖ್ಯಮಂತ್ರಿಗಳೇ ನಮ್ಮ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಅಂತ ದಿಲ್ಲಿಯಲ್ಲಿ ಕುಳಿತ ಯಡಿಯೂರಪ್ಪನವರು ಅತ್ತ ಆ ಕಡೆಯಿಂದ ಅವರು ಇಳಿದರು. ಆರೋಪ ಪ್ರತ್ಯಾರೋಪ ಎಲ್ಲ ಕಡೆ. ರಾಷ್ಟ್ರಪತಿ ಆಡಳಿತ ಎಂಬುದು ಮಾಧ್ಯಮಗಳ ಸೃಷ್ಟಿ. ನಾನು ಈಗಲೇ ಬೇಕಾದರೆ ಆಪರೇಷನ್ ಕಮಲ ಮಾಡಬಲ್ಲೆ. ಕಾಂಗ್ರೆಸ್ ಅಸಮಾಧಾನಿತ ಶಾಸಕರನ್ನು ಮುಂಬೈನಲ್ಲಿ ಎಲ್ಲೆಲ್ಲಿ ಇಡಲಾಗಿದೆ ಅನ್ನೋ ಮಾಹಿತಿ ನನಗೆ ಗೊತ್ತಿದೆ. ಯಾರ್ಯಾರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಅನ್ನೋ ಮಾಹಿತಿಯೂ ಗೊತ್ತು ಅಂತ ಕುಮಾರಸ್ವಾಮಿ ಕಿಡಿಕಾರದ್ರು. ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಮಾತಿನ ಮೂಲಕ ಅಪ್ಪಿ ಮುದ್ದಾಡಿದ್ದು ಹೀಗೆ. ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ. ಕುಮಾರಸ್ವಾಮಿ ಅವರು ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇರುವಂತದ್ದು, ಬಿಜೆಪಿ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಯಾವ್ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕಲಿ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾರೆ. ಕಲಬುರಗಿನಲ್ಲಿ ನಮ್ಮೊಬ್ಬ ಶಾಸಕನನ್ನ ನಾನು ಮಂತ್ರಿ ಮಾಡ್ತೇನೆ, ಹಣ ಕೊಡ್ತೇನೆ ಬಾ ಅಂತ ಕರೆದಂತಹದ್ದು, ಅದೆಲ್ಲ ಉದಾಹರಣೆಗಳು ಬೇಕಾದಷ್ಟಿದೆ. ಬಿಜೆಪಿಯ ಶಾಸಕನ ಹೆಸರಿನಲ್ಲಿ ಮುಂಬೈನಲ್ಲಿ ಯಾವ ರೆಸಾರ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದಾರೆ, ಎಷ್ಟು ರೂಮ್ಗಳು ರಿಸರ್ವೇಷನ್ ಮಾಡ್ಕೊಂಡಿದ್ರು, ಎಷ್ಟು ಜನ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರುಗಳಿಗೆ ಆಮಿಷಗಳನ್ನ ಒಡ್ಡಿ ಪಾಪ ವ್ಯರ್ಥ ಕಸರತ್ತು ಮಾಡ್ಕೊಂಡು ಕೂತಿದ್ದಾರೆ. ಸತ್ಯಾಂಶ ಏನು ಇಲ್ಲ, ಇದೆಲ್ಲ ಊಹಾಪೋಹದ ಸುದ್ದಿಗಳು, ಇದು ಉದ್ದೇಶಪೂರ್ವಕ ಮಾಡ್ತಾ ಇರೋ. ಯಡಿಯೂರಪ್ಪನವರು ಹಿಂದೆ 20 ಜನಗಳ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರಾಜೀನಾಮೆ ತಗೊಂಡು ಚುನಾವಣೆಗೆ ಕಾರಣಕರ್ತರು ಏನಿದ್ದಾರೆ, ಆ ರೀತಿ ನಾನು ಮಾಡಬೇಕು ಅನ್ನೋದು ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನದ ರಾಜೀನಾಮೆ ಕೊಡಿಸ್ಲಿಕ್ಕೆ ಅವಕಾಶಗಳಿತ್ತು. ಭಾರತೀಯ ಜನತಾ ಪಾರ್ಟಿ 104 ಜನ MLA ಇಟ್ಕೊಂಡು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಕ್ ಸಿದ್ಧ ಇದ್ದೇವೆ. ಬಹುಮತ ಇಲ್ದಿದ್ರು ಕೂಡ ಸರ್ಕಾರ ರಚಿಸೋಕ್ ಹೋಗಿ 3 ದಿನ ಮುಖ್ಯಮಂತ್ರಿಯಾಗಿ ಸೋತ ಯಡಿಯೂರಪ್ಪ ಮತ್ತು ಬಿಜೆಪಿಗರು ಅವರ ಅಧಿಕಾರದ ಆಸೆ ಮಾತ್ರ ನಿಲ್ತಾನೆ ಇಲ್ಲ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಪಕ್ಷ ಬಲವರ್ಧನೆಗೆ ಮೋದಿ ಅಮಿತ್ ಶಾ ತಂತ್ರ ರೂಪಿಸ್ತಾ ಇದ್ದಾರೆ. ಇತ್ತ 17 ಶಾಸಕರನ್ನ ಕೊಟ್ಟ ಕರ್ನಾಟಕದಲ್ಲಿ ಪಕ್ಷಕ್ಕಾಗಿ ಅಧಿಕಾರಕ್ಕಾಗಿ ಪಕ್ಷ ಹರಸಾಹಸ ಮಾಡ್ತಿದೆ. 104 ಶಾಸಕರನ್ನ ದೆಹಲಿಗೆ ಶಿಫ್ಟ್ ಮಾಡಿ 3 ದಿನವಾಗಿದ್ದು ಇನ್ನು ಕ್ರಾಂತಿ ಭ್ರಾಂತಿಯಲ್ಲೇ ಮುಳುಗಿದೆ. ಶಾಸಕರನ್ನ ಕೂಡಿಟ್ಕೊಂಡು ಹೈಡ್ರಾಮಾ ಮಾಡಿ ರಾಜ್ಯದ ಜನತೆಯನ್ನ ಗೊಂದಲದಲ್ಲಿ ಸಿಲುಕಿಸಿದೆ. ಇದೆಲ್ಲದರ ನಡುವೆ ಬಿಜೆಪಿ ಶಾಸಕರು ಇನ್ನೆರಡು ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಕೆಲವು ಶಾಸಕರು ಗುರುಗ್ರಾಮದ ರೆಸಾರ್ಟ್ನತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಆಪರೇಷನ್ ಕಮಲ ಏನಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ರು ಕೂಡ 4-5 ದಿನ ಶಾಸಕರು ಅಲ್ಲಿದ್ದಿದ್ ಯಾಕೆ ಅನ್ನೋ ಪ್ರಶ್ನೆ ಮಾತ್ರ ಸಹಜವಾಗಿ ಮೂಡುತ್ತೆ. ಅವರವರ ಮನೆ ಸರಿ ಇಟ್ಕೊಳ್ಳುವಂಥದ್ದು ಅವರವರ ಜವಾಬ್ದಾರಿ. ಅದಕ್ಕೆ ಇನ್ನೊಬ್ಬರನ್ನ ಪಕ್ಕದ ಮನೆಯವರನ್ನು ದೂಷಿಸುವುದು ಇದು ನ್ಯಾಯ ಅಲ್ಲ. ನಾವು ನಮ್ಮ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಿಕ್ಕೆ ನಾವು ಸೇರಿದ್ದೇವೆ, ಅವರ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಿಕ್ಕೆ ಸೇರಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಆ ಕಾಂಗ್ರೆಸ್ಸಿನ ಶಾಸಕರ ಅತೃಪ್ತಿ ಇದೆ, ಅವ್ರ ಜೊತೆ ಇರಲ್ಲ ಅನ್ನೋಂಥ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಈ ಸರ್ಕಾರ ಬರೋದಿಲ್ಲ, ಇರಲ್ಲ, ಬಿಜೆಪಿ ಬರ್ತೀವಿ ಅಂತ ಕೆಲವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ ಏನು ಏನು ನೋಡಿಕೊಂಡು ಆಮೇಲೆ ನಾವು ತೀರ್ಮಾನ ತಗೋತೀವಿ. ಯಾವಾಗ ನಾವು ಈ ಸರ್ಕಾರವನ್ನು ಬೀಳಿಸಲ್ಲ. ಸರ್ಕಾರ ಬಂದಾಗ ಏನ್ ಹೇಳಿಕೆ ಕೊಟ್ಟಿದ್ರು, ಇವತ್ತವರೆಗೂ ಅದೇ ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ಇವ್ರ ಶಾಸಕರ ಮೇಲೆ ಹಿಡಿತ ಇಲ್ಲ. ನನಗನ್ಸತ್ತೆ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಶಾಸಕರ ಕೈಗೆ ಸಿಕ್ಕಿದ್ರೆ ಈ ತರದ ಭಿನ್ನಾಭಿಪ್ರಾಯ ಅವರ ಪಕ್ಷದಲ್ಲಿ ಬರ್ತಾ ಇರಲ್ಲ. ಕಾಂಗ್ರೆಸ್ಸಿನ ಅತೃಪ್ತಿಯನ್ನು ಬಂಡವಾಳ ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಅತೃಪ್ತರು ಹಾಗೂ ಬಿಜೆಪಿ ಇಬ್ಬರು ಇರ್ಬೋದು, ಹೆಂಗ್ ಮಾಡ್ತಾರೆ ಅಷ್ಟು ಸುಲಭಾನೆ ಅಂತ ಯಾರು ಕೇಳಿದ್ರೆ ಅಥವಾ ತಂತ್ರ ಏನಿರ್ಬೋದು ಅಂತ ಹೀಗಿರ್ಬೋದು ಅಂತ ನಮ್ಮ ಲೆಕ್ಕಾಚಾರ. ಮೊದಲು ಪಕ್ಷೇತರ ಶಾಸಕರಿಂದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ವಾಪಸ್ ಪಡೆಯುವುದು.
ಕಾರಣ ಅವರು ಮಾಡಬಹುದು ಆ ಕೆಲಸನ. ಪಕ್ಷೇತರ ಶಾಸಕರು ಯಾವುದೇ ಪಕ್ಷಕ್ಕೆ ಸೇರಿಲ್ಲವಾದ್ದರಿಂದ ಅವರು ಯಾವ ಕ್ಷಣದಲ್ಲಾದರೂ ತಮ್ಮ ಬೆಂಬಲವನ್ನು ಬೇಕಿದ್ದರೆ ವಾಪಸ್ ಪಡೆಯಬಹುದು. ಆದರೆ ಆ ಬೆಂಬಲವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ಹೇಳುವ ಪತ್ರವನ್ನು ರಾಜ್ಯಪಾಲರಿಗೆ ಕೊಡಿಸೋದು ಸಹಜ. ಬಿಕಾಸ್ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ಇಬ್ಬರೂ ಶಾಸಕರ ಬೆಂಬಲ ನಮಗಿದೆ ಅಂತ ಕೊಟ್ಟಿರುವ ರಾಜ್ಯಪಾಲರಿಗೆ ಕೊಟ್ಟ ಪತ್ರದಲ್ಲಿ ಅದಿರುತ್ತೆ. ಹಾಗಾಗಿ ಬ್ಯಾಕ್ ಹೋಗಬೇಕದು ವಾಪಸ್. ದೋಸ್ತಿ ಸರ್ಕಾರಕ್ಕೆ ಮುಳಬಾಗಿಲು ಶಾಸಕ ನಾಗೇಶ್ ಗುಡ್ ಬೈ ಹೇಳ್ತಾರೆ ಅಂತ ಸುದ್ದಿ ಹೇಳ್ಬೋದು. ನನ್ಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀರ ನನಗೆ ಗೊತ್ತಿಲ್ಲ. ಬಟ್ ಈ ಶಾಸಕರ ಆಯ್ಕೆ ಆಗಿದ್ದು ಹೇಗೆ ಅಂದರೆ ಮುಳಬಾಗಿಲದಲ್ಲಿ ಯಾವುದರಲ್ಲಿ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿದು ರಿಜೆಕ್ಟ್ ಆಗೋಯ್ತು ಹೈಕೋರ್ಟ್ ಆರ್ಡರ್ ಮೇಲೆ. ಹಾಗಾಗಿ ಅಭ್ಯರ್ಥಿನೇ ಇರಲಿಲ್ಲ ಅಂತ ಕಾಂಗ್ರೆಸ್ನವ್ರು ಗೆಲ್ಲಿಸ್ಕೊಂಡ್ರಿದ್ದೀನ. ಮುಂದದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಮಾಡ್ಬೋದು ಅವ್ರು ಬೇಕಿದ್ರೆ. ಮಾಜಿ ಸಚಿವ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ರಿಂದಾನು ಬೆಂಬಲ ವಾಪಸ್ ಅಂತಿದ್ದಾರೆ, ಪಾಸಿಬಲ್ ತಗೋಬೋದು ಬೇಕಿದ್ರೆ. ಈಗಾಗಲೇ ಇವರಿಬ್ಬರೂ ಬಿಜೆಪಿಯ ತೆಕ್ಕೆಯಲ್ಲಿದ್ದಾರೆ ಎಂಬುದು ಒಂದು ಪ್ಲ್ಯಾನ್. ಇದನ್ನು ನಮ್ಮ ಕಚೇರಿಯ ನನ್ನ ಎಲ್ಲ ಸಹೋದ್ಯೋಗಿಗಳು ಇದಕ್ಕೊಂದು ಮುದ್ದಾದ ಪುಟ್ಟ ಹೆಸರು ಕೊಟ್ಟಿದ್ದಾರೆ, ಆಪರೇಷನ್ ಪ್ಲ್ಯಾನ್ ಎ. ಹೌದು, ಹಾಗಿದ್ರೆ ಎ ಬಂದ ಮೇಲೆ ಬಿ ಬರಬೇಕಲ್ಲವೇ? ಹೌದು, ಇರಲೇಬೇಕು. ಹಾಗಾದ್ರೆ ಪ್ಲ್ಯಾನ್ ಬಿ ಏನು? ಪ್ಲ್ಯಾನ್ ಬಿ ಇದು, ಎರಡನೇ ಹಂತದಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರಿಂದ ರಾಜೀನಾಮೆಯನ್ನು ಕೊಡಿಸೋದಂತೆ. ಆ ಪಟ್ಟಿಯಲ್ಲಿ ಬಹುದಿನಗಳಿಂದ ಚರ್ಚೆಯಲ್ಲಿರುವಂತಹ ಕೆಲವು ನಿರ್ಧರಿತ ನೇಮ್ಗಳೇ ಹೆಸರುಗಳೇ ಇವೆ. ನಾಗೇಂದ್ರ, ಆನಂದ ಸಿಂಗ್, ಕಂಪ್ಲಿ ಗಣೇಶ್, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್, ಶಿವರಾಮ್ ಹೆಬ್ಬಾರ್, ಇದಿಷ್ಟು ಹೆಸರನ್ನು ಸೇರಿಸಿ ಇವರಿಷ್ಟು ಜನದ ಕೈಲಿ ರಾಜೀನಾಮೆಯನ್ನು ಕೊಡಿಸ್ತಾರೆ ಅಂತಿದ್ದಾರೆ. 1, 2, 3, 4, 5, 6 ಆಯ್ತಿಗಿದು ವಾಕ್ಯ. 6 ಆದರೆ ಸಾಕೆ? ಅಂದರೆ ಸರ್ಕಾರ ಬಿದ್ದೋಗತ್ತಾ? ಹಾಗಾದರೆ ಮುಖ್ಯಮಂತ್ರಿಯಾಗಕ್ಕೆ ಯಡಿಯೂರಪ್ಪನವ್ರಿಗೆ ದಾರಿ ಸುಗಮವಾಗಿಬಿಡುತ್ತಾ? ಅಂದರೆ ಇಲ್ಲ, ಯಾಕಂದರೆ ಗಣಿತ ಅದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಆಪರೇಷನ್ ಸಿ ಒಳಕ್ಕೆ ಬರಬಹುದಾಗ ಅಂತಾರೆ ನಮ್ಮವರು. ಆಪರೇಷನ್ ಸಿ ಏನು? 6 ಮೇಲೆ ಉಳಿದುಕೊಳ್ಳುವ ಕೊರತೆ ಇರುವ ಶಾಸಕರ ಸಂಖ್ಯೆಗಳನ್ನು ಗಾಳ ಹಾಕಿ ಪಟಾಪಟ ಎಂದು ಮೀನಿನಂತೆ ಹಿಡಿದು ಬಿಡುವುದು. ಅತೃಪ್ತರಲ್ವಲ್ಲ ಸರ್ ಹಂಗ್ ಬಂದ್ಬಿಡಕ್ಕೆ? ನಂಗೆ ಗೊತ್ತಿಲ್ಲ, ಆಮೇಲೆ ಕೇಳಿ. ಕಾಂಗ್ರೆಸ್ನ ಅತೃಪ್ತರಲ್ಲದೆ ಹಲವು ಶಾಸಕರಿಗೆ ಗಾಳ. ಕಾಂಗ್ರೆಸ್ನ ಅತೃಪ್ತರಲ್ಲದೆ ಇದ್ರೆ ಅವನು ಬರೋದಷ್ಟು ಸುಲಭ ಅಲ್ಲ. ಇರಲಿ, ಸ್ಟಿಲ್ ಸಚಿವ ಸ್ಥಾನದ ಆಮಿಷ ಒಡ್ಡಿ ಪಕ್ಷಕ್ಕೆ ಸೆಳೆಯುವುದು. ಓಹೋ, ಅಂದ್ರೆ ಅರ್ಥ ಈಗೊಂದು 14-15 ಜನದ ಕೆಲ ರಾಜೀನಾಮೆ ತಗೊಂಡ್ರೆ 14 ಜನಕ್ಕೂ ಎಂ ಎಲ್ ಎ ಇವ್ರು ಮಿನಿಸ್ಟರ್ಶಿಪ್ ಕೊಡ್ಬೇಕು. 14 ಜನಕ್ಕೂ ಕೊಟ್ಟರೆ ಉಳ್ಕೊಳ್ಳೋದೇನು ಬಿಜೆಪಿ ಅವ್ರಿಗೆ? ಏನೋ ಒಂದು ಉಳಿಯತ್ತೆ. ಮ್ಯಾಜಿಕ್ ನಂಬರ್ ತಲುಪೋವರೆಗೆ ಛಾಲ ಬಿಡದ ತ್ರಿವಿಕ್ರಮನಂತೆ ಆಪರೇಷನ್ ಹಂತವನ್ನು ಮುಂದುವರೆಸ್ತಾನೇ ಹೋಗೋದು ಅಂತ ನಮ್ಮವ್ರ ಲೆಕ್ಕಾಚಾರ. ನಮ್ಗೆ ಹಂಗಿಲ್ವೇ ಲೆಕ್ಕಾಚಾರ? ಸರ್ ನಂಬರ್ ಇಲ್ದಿದ್ರು ಏನು ಸರಿ ಮೊಂಡಾಟ ಇವ್ರದ್ದು? ಮಂಡಾಟ ಪಂಡಾಟ ಬೇರೆ. ಸದಾನಂದಗೌಡರು ಹೇಳಿದ್ದು ಸರಿ, ಯಡಿಯೂರಪ್ಪನವರು ಹೇಳಿದ್ದು ಸರಿ, ಕುಮಾರಸ್ವಾಮಿ ಹೇಳಿದ್ದು ಸರಿ. ಯಾಕೆ ಯಾಕೆ ನಿಮ್ ನಿಮ್ ಶಾಸಕರು ನೀವು ನೀವು ಹಿಡ್ಕೊಳ್ರಪ್ಪ, ಸೇಮ್ ತಾನೆ. ಬಿಜೆಪಿ ಶಾಸಕರು ಬಿಜೆಪಿ ಅವ್ರು ಹೇಳೋದೇನು, ನಿಮ್ ಶಾಸಕರು ನೀವು ಭದ್ರಾಗಿ ಹಿಡ್ಕೋಬೇಕು. ಸೇಮ್ ಬಿಜೆಪಿ ಅವ್ರ ಶಾಸಕರು ಭದ್ರಾಗಿ ಹಿಡ್ಕೋಬೇಕು. ಹೌದು, ಎಷ್ಟು ದಿನ? ಬಹಳ ಸರಳ. ಅದು ಈ ಒಂದು ಆಪರೇಷನ್ ಏನ್ ನಡೀತಾ ಇದೆ ಇದಕ್ಕೆ ಕಾರಣ ಇಷ್ಟೇ. ಲೆಟ್ ಮೀ ಪುಟ್ ಇಟ್ ಇನ್ ಎ ಪರ್ಸ್ಪೆಕ್ಟಿವ್ ಅಲ್ಲಿ ಹಾಕೋಣ. ಯಾಕೆ ನಡೀತಿದೆ ಅಂತ ರಾಜ್ಯದಲ್ಲಿ ಯಾರಿಗಾರು ಅನ್ಸಿದ್ರೆ ಅಧಿಕಾರವನ್ನು ಹಿಡಿಯುವುದು. ಏನು ಅಧಿಕಾರವನ್ನು ಹಿಡಿಯುವ ಆತುರ? ಯಡಿಯೂರಪ್ಪನವರು ಅಥವಾ ಅವರ ಆಪ್ತರ ಬಳಗದ ಒಳಗೆ ಒಂದು ಮನಸ್ಸಿನಲ್ಲಿ ಒಂದು ಚಿತ್ರಣ ಮೂಡಿರಬಹುದು. ಅದೇನೆಂದರೆ ಎ, ನಂಬರ್ 1, ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಈಗ ಅಧಿಕಾರವನ್ನು ಸ್ವೀಕಾರ ಮಾಡದಿದ್ದರೆ ನಾಳೆ ಅಧಿಕಾರವನ್ನು ಯಡಿಯೂರಪ್ಪನವರೇ ಹಿಡಿಯುವುದು ಕಷ್ಟವಾಗಬಹುದು. ಬಿ, ಲೋಕಸಭಾ ಚುನಾವಣೆಯ ನಂತರ ಎಲ್ಲವೂ ಇತ್ಯರ್ಥ ಒಂದಲ್ಲ ಒಂದು ರೀತಿಯಲ್ಲಿ ಆಗಲೇಬೇಕು ಎಂಬುದು ಬಿಜೆಪಿಗೂ ಗೊತ್ತಿದೆ, ಕಾಂಗ್ರೆಸ್ಗೂ ಗೊತ್ತಿದೆ, ಜೆಡಿಎಸ್ಗೂ ಗೊತ್ತಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಪುನರ್ಸ್ಥಾಪಿತವಾದರೆ ಕೇಂದ್ರದಲ್ಲಿ ಆಗ ಈ ಸರ್ಕಾರವನ್ನು ಉಳಿಸುವುದು ಅಷ್ಟು ಸುಲಭವಲ್ಲ ಅನ್ನೋದು ಕಾಂಗ್ರೆಸ್ಸಿಗರಿಗೂ ಗೊತ್ತು, ಜೆಡಿಎಸ್ನವ್ರಿಗೂ ಗೊತ್ತು. ಅಷ್ಟು ಸುಲಭ ಅಲ್ಲ ಈ ಸರ್ಕಾರ ಉಳಿಸ್ಕೊಳ್ಳೋದು ವಾಪಸ್ ಪುನರ್ಸ್ಥಾಪನೆ ಆದರೆ. ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ ಜಂಟಿ ಸರ್ಕಾರಗಳಲ್ಲಿ ದೋಸ್ತಿ ಸರ್ಕಾರ ಬಂದರೆ ಆಗ ಈ ಸರ್ಕಾರವನ್ನು ಕೆಡವಲು ಆಗುವುದಿಲ್ಲ ಎಂಬುದು ಬಿಜೆಪಿಯವರಿಗೂ ಗೊತ್ತು. ಅಷ್ಟು ಸುಲಭ ಅಲ್ಲ ಅದನ್ನು ಕೆಡಬಹುದು ಅಲ್ವಾ. ಒಂದು ವೇಳೆ ಮೂರನೇ ಪಕ್ಷದ ಒಬ್ಬ ಅಭ್ಯರ್ಥಿ ಪ್ರಧಾನಮಂತ್ರಿಯಾಗಿ ರೂಪಿತಗೊಂಡು
ಕಾಂಗ್ರೆಸ್ ಅಲ್ಲ ಬಿಜೆಪಿನೂ ಅಲ್ಲ ಯಾರೋ ಒಬ್ಬರಾದ್ರೆ, ಆಗಲೂ ಜೆ ಡಿ ಎಸ್ನವರಿಗೆ ಗೊತ್ತು ನಮ್ಮ ಸರ್ಕಾರವನ್ನ ಕೆಡಬಹುದು ಅಷ್ಟು ಸುಲಭ ಅಲ್ಲ ಅಂತ ಕಾರಣ, ಸಣ್ಣ ಪಕ್ಷದ ನೇತಾರರೊಬ್ಬರು ಮುಖ್ಯಮಂತ್ರಿಯಾಗಿ ನಿಂತ್ಕೊಂಡ್ಬಿಟ್ರೆ ಪ್ರಧಾನಮಂತ್ರಿಯಾಗಲಿ, ಸಣ್ಣ ಪಕ್ಷಕ್ಕೊಂದು ಕಾಂಗ್ರೆಸ್ ಕೊಟ್ಟಿರುವ ವಾಗ್ದಾನವನ್ನ ಅದು ಮುರಿಯಲಿಕ್ಕೆ ಆಗಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ. 5 ವರ್ಷಗಳ ಕಾಲ ಅಂತ ಅಗ್ರಿಮೆಂಟ್ ಅನ್ನ ಐ ರೀಡ್ ಅಂತ ವೇಣುಗೋಪಾಲ್ ಓದಿರೋದು, ಹಾಗಾಗಿ ಅದನ್ನು ಕೆಡವಕ್ಕೆ ಬಿಡಲ್ಲ ರೀಜನಲ್ ಪಾರ್ಟಿಗಳು, ವಿಶ್ವಾಸವನ್ನು ಕಳ್ಕೊಳ್ಳೋ ಕಾಂಗ್ರೆಸ್ ಸಜ್ಜಾಗಿರಲ್ಲ. ಹಾಗಾಗಿ ಈ 2 ತಿಂಗಳ ಅವಧಿಯಲ್ಲಿ 1 ಏರುಪೇರೇನಾರು ಆಗಿ ಅಧಿಕಾರ ಸ್ವೀಕಾರ ಆದರೆ ಯಡಿಯೂರಪ್ಪನವ್ರಿಗೆ ಬಲ, ಒಂದು ವೇಳೆ ಮೋದಿಯವರು ಬಂದಾಗ ಆಟೋಮೆಟಿಕ್ ಆಗಿ ಆಗ್ಬೋದಲ್ಲ ಯಡಿಯೂರಪ್ಪನವರು ಬಂದರೆ. ನಾನು ಹೇಳ್ತಿರೋದು ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಮಂತ್ರಿಯಾಗಿ ಬಿಜೆಪಿಯೇ ಸರ್ವ ರೀತಿಯಲ್ಲೂ ಅಧಿಕಾರಕ್ಕೆ ಬಂದು ಬಿಟ್ಟರೆ ಹಾಗೇನು ಕಷ್ಟ, ಆರಾಮಾಗಿ ಸರ್ಕಾರ ಮಾಡ್ಕೊಂಡು ಯಡಿಯೂರಪ್ಪ. ಆಗ ಒಂದು ಭಯವೆಲ್ಲೋ ಯಡಿಯೂರಪ್ಪನವ್ರನ್ನಲ್ಲ ರಾತ್ರನ್ನ ಕಾಡೋ ಹಾಗಿದೆ. ಅದೇನು ಅಂದ್ರೆ, ಒಂದು ವೇಳೆ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿ ಅವರು ಧೇಮ್ ರಂಗ ಎಂದು ಹೊಸ ನಾಯಕತ್ವದ ಕಡೆಗೆ ಹೋಗ್ಬಿಟ್ರೆ ಇವ್ರನ್ನ ಬಿಟ್ಬಿಟ್ರೆ ಗ್ಯಾರಂಟಿ ಇಲ್ಲ. ಈ ಎಲ್ಲ ಗೊಂದಲಗಳು ಇದಕ್ಕೆ ಒಂದು ರೀತಿ ಪುಷ್ಟಿ ಕೊಡ್ತಾ ಇದೆ. ಈಗ ಹಾಗಾದ್ರೆ ಅದು ಅಷ್ಟು ಸುಲಭನಾ ಅಂತ ಯಾರು ನನ್ನ ಕೇಳಿದ್ರೆ ಬೇಗ ಹೇಳ್ಬಿಡ್ತೀನಿ, ಸುಲಭ ಅಲ್ಲ. ಕಾರಣ 14 ಜನರ ಮಿನಿಮಮ್ ಇವ್ರು ಪಡ್ಕೊಳ್ಳೇಬೇಕಲ್ಲ, 14 ರಿಂದ 16 ಏನೋ ಪಡ್ಕೊಳ್ಳೇಬೇಕು. 8 ಪಡ್ಕೊಂಡು ಆಪರೇಷನ್ ಎ 2, ಬಿ 6, ಸಿ 4, ಡಿ 2, ಇ 2, ಜೆಡ್ 1/2 ಅಂತನ್ಬಿಟ್ಟು ಬರ್ಕೊಂಡ್ರೆ ಇವರು ಹಂಗಾಗ್ಲಿಕ್ಕಿಲ್ಲ. ಕಾರಣ ಈ ರೀತಿ ಸರ್ಕಾರಗಳ ಪಲ್ಲಟವಾದಾಗ ಹೇಗಾಗತ್ತೆ ಅಂದರೆ ಹಂತ ಹಂತವಾಗಿ. ಈಗ ಐಟಿನವರು ಲೋಕಾಯುಕ್ತನವರು ಫೋನ್ ಮಾಡಿಬಿಟ್ಟು ಹಲೋ ಹೌ ಆರ್ ಯು ಟುಮಾರೋ ಮಾರ್ನಿಂಗ್ 10 o'clock ಇವರು ನಮ್ಮ ನಿಮ್ಮನೆ ರೈಡ್ ಅಂತ ಹೇಳ್ಬಿಟ್ಬಿಡ್ತಾರ, ಇಲ್ಲ ದಿಢೀರ್ ಅಂತ ಹೇಳ್ಬಂದ್ರೆ ಏನಾಗತ್ತೆ ಅವಾಗ ಎಲ್ಲ ಹುಷಾರಾಗ್ತಾರೆ. ಹಂಗೆ ಇದ ನೀವು ಆಪರೇಷನ್ ಎ 8, ಬಿ 4, ಸಿ 3 ಅಂತ ಮಾಡಕ್ ಹೋದ್ರೆ ಅದರ್ ಸೈಡ್ ಅಲರ್ಟ್ ಆಗತ್ತೆ, ರಿವರ್ಸ್ ಹೊಡಿತಾರೆ, ಗ್ಯಾರಂಟಿ ಇದ್ದಾಗ ರಿವರ್ಸ್ ಆಪರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಇನ್ನೂ ಗೊಂದಲಕ್ಕೆ ಹೋಗುತ್ತೆ. ನನಗೆ ಐ ಡೋಂಟ್ ನೋ ಹೌ ದಿಸ್ ಸ್ಕೀಮ್ ಕ್ಯಾನ್ ವರ್ಕ್. ಈ ಆಕ್ಟಿವಿಟಿ ಮೋದಿ ವರ್ಚಸ್ಸು ಧಕ್ಕೆ ಆಗಲ್ವಾ ಸರ್? ಹಾಗಿದ್ರೆ ಗೊತ್ತಿಲ್ಲ, ವಿ ಡೋಂಟ್ ನೋ ಜನ ಹೆಂಗ್ ನೋಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಅಭಿಪ್ರಾಯ ಕೆಲವರಿಗಿದೆ, ಪ್ರಜಾಪ್ರಭುತ್ವ ನಿಯಮಗಳ ಪ್ರಕಾರ ಈ ಸರ್ಕಾರ ನಡೀತಿದೆ. ಆದರೆ ಬಹುಸಂಖ್ಯಾತರಿಗಾಗಿ ಭಾರತೀಯ ಜನತಾ ಪಕ್ಷ ಬಂದಿತ್ತು ಅನ್ನೋದೊಂದು ಅವ್ರಿಗೊಂದು ಕೆಲವರು ಭಾವನೆ ಇದೆ, ಕೆಲವ್ರಿಗಿದೆ ಆ ಭಾವನೆ, ನಾನು ಇಲ್ಲ ಅಂತ ಹೇಳಲ್ಲ. 104 ಬಂದು ಭಾಳ ಬಾರ್ಡ್ರಲ್ಲಿ ಅಂಚಿನಲ್ಲಿ ಗಡಿ ಅಂಚಿನಲ್ಲಿ ತಪ್ಪಿಸ್ಕೊಂಡ್ಬಿಟ್ರೆ ಇವರು ಅನ್ನೋದಿದೆ ಅವರಿಗೆ. ಆದರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನಾತ್ಮಕ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಯಾರು ಈಗ. ಯಾಕಂದರೆ ಹಿಂದೆ ಬಿಜೆಪಿಗೂ ಅಧಿಕಾರ ಇಲ್ದಿದ್ದಾಗ JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ದಾರೆ, ಆಗಲೂ ಬಿಜೆಪಿಗೆ ಏನು ಹೇಳಿರಲಿಲ್ಲ ಜನ ನೀವು ಅಧಿಕಾರ ಮಾಡಿ ಅಂತ, ನೀವು JDS ಜೊತೆ ಸೇರ್ಕೊಂಡು ಮಾಡಿದ್ದೀರಿ ಅವಕಾಶ ಅಲ್ವಾ. ಹಾಗಾಗಿ ಒಂದು ಅಭಿಪ್ರಾಯ ಕೆಲವ್ರಿಗಿದೆ, ಹಾಗಾಗಿ ಅವ್ರು ಅಟೆಂಪ್ಟ್ ಮಾಡ್ತಿರಬಹುದು. ಬಟ್ 14 or 16 ಜನ ರಾಜೀನಾಮೆ ಕೊಡೋದೇ ಆದರೆ ಏಕ್ದಮ್ ರಾಜೀನಾಮೆ ಒಂದೇ ಸರಿಗೆ ಬರದೆ 6 or 8 ಬಂತು ಅಂತ ಇಟ್ಕೊಳ್ಳೋಣ, ಸ್ಪೀಕರ್ ರೋಲ್ ವಿಲ್ ಕಮ್ ಇನ್. ಅಲ್ಲಿ ಸ್ಪೀಕರ್ಗೇನಾಗಿದೆ, ಭಾಳ ಭಾಳ ಗ್ರೇ ಏರಿಯಾ ಅಂತೀವಿ ಅಂದರೆ ಗೊಂದಲಮಯವಾದಂತಹ ಪರಿಸ್ಥಿತಿ ಅದು. ಒಬ್ಬ ಸ್ಪೀಕರ್ ಒಬ್ಬರು ನಾಳೆ ತನ್ನ ಕೈಗೆ ರಾಜೀನಾಮೆ ಪತ್ರ ಬಂದ ಕೂಡಲೇ 15 ನಿಮಿಷಗಳ ಒಳಗೆ ಅದನ್ನು ಓದಿ, 25 ನಿಮಿಷಗಳ ಒಳಗೆ ಅದನ್ನು ತೀರ್ಮಾನ ಮಾಡಿ, 35 ನಿಮಿಷದಲ್ಲಿ ಅದನ್ನು ಒಪ್ಪಿಗೆ ಸೂತ್ರ ಪತ್ರವನ್ನು ಹಾಕಿ ಕೊಟ್ಟು ಬಿಡಬೇಕು ಅಂತ ಎಲ್ಲೂ ಇಲ್ಲ. ಅವ್ರ ಸಮಯ ತಗೊಳ್ಬಹುದು, ತಗೋ ರೀಸನಬಲ್ ಟೈಮ್ ಇರುತ್ತೆ. ಹಿ ಶುಡ್ ಕನ್ವಿನ್ಸ್ ಹಿಮ್ಸೆಲ್ಫ್, ಅವರು ತನಗೆ ತಾನೇ ನಂಬಿಕೆಯನ್ನು ಭರಿಸಿಕೊಳ್ಳಬೇಕು. ಈ ರಾಜೀನಾಮೆ ಒತ್ತಡದಿಂದ ಆಗಿಲ್ಲ, ಬಾಹ್ಯ ಶಕ್ತಿಗಳ ಪ್ರಚೋದನೆಯಿಂದ ಆಗಿಲ್ಲ, ಯಾವುದೋ ಪ್ರಲೋಭನೆಗಳಿಂದ ಆಗಿಲ್ಲ, ಮಾನಸಿಕವಾಗಿ ಸ್ಥಿಮಿತ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಆಗಿಲ್ಲ ಅನ್ನೋದನ್ನ ಅವ್ರು ಮಾಡ್ಕೋಬೇಕು, ಕರೆದು ಬುದ್ಧಿವಾದ ಹೇಳಬೇಕು. ಫಾರ್ ಎಕ್ಸಾಂಪಲ್, ಈಗಿರೋ ಸ್ಪೀಕರ್ ರಮೇಶ್ ಕುಮಾರ್, ಜೀವರಾಜ್ ಆಳ್ವ ರಾಜೀನಾಮೆ ಮಾಡಿದಾಗ ಈ ಕೆಲಸ ಮಾಡಿದ್ರು ಅವರು, ಕರೆಸಿ ಹಂಗಲ್ಲ ಹೀಗೆ ಅಂತ ಹೇಳೋದು. ಹಾಗಾಗಿ ಸ್ಪೀಕರ್ ರೋಲ್ ಬರುತ್ತೆ, ಒಪ್ಪಿದ ಮೇಲೂ ನಾನು ಹೇಳೋದು ಅಸೆಂಬ್ಲಿಗೆ ಬರುತ್ತಿದ್ರು. ಅಸೆಂಬ್ಲಿನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಬರಬೇಕಾಗ, ಯಾಕಂದ್ರೆ ಸಹಜವಾಗಿ ಇವ್ರದ್ದು ನಂಬರ್ ಇಳಿದ್ರೆ ನಿಮ್ಗೆ ಬಹುಮತ ಇಲ್ಲ, ಎಕ್ಸಾಕ್ಟ್ಲಿ ಬಹುಮತ ಇಲ್ಲ. ಅದು ಬರಕ್ಕೆ ನಿಮ್ಮ ಬಜೆಟ್ ಸೆಷನ್ ಸ್ಟಾರ್ಟ್ ಆಗಬೇಕು. ಬಜೆಟ್ ಸೆಷನ್ ಸ್ಟಾರ್ಟ್ ಆದ ತಕ್ಷಣ ನೀವು 6 ತಿಂಗಳ ಅವಧಿ ಮುಗಿದಿರೋದ್ರಿಂದ ನೋ ಕಾನ್ಫಿಡೆನ್ಸ್ ಮೋಷನ್ ಅವಿಶ್ವಾಸ ನಿರ್ಣಯವನ್ನ ಬಿಜೆಪಿ ತರಬಹುದು. ತಂದಾಗ ವೋಟಿಂಗ್ ಆಗಬೇಕು, ಆ ವೋಟಿಂಗ್ ಅಲ್ಲಿ ಬೀಳಬೇಕು ಇವ್ರು ಕೆಳಕ್ಕೆ, ಬಿದ್ದಾಗ ಆಗತ್ತೆ. ಆದರೆ ಅದಾದ ಕೂಡಲೇ ಏನಾಗುತ್ತೆ, ರಿಸೈನ್ ಮಾಡಿರೋ ಎಲ್ಲ MLAಗಳ ಕ್ಷೇತ್ರಗಳು ಲೋಕಸಭಾ ಚುನಾವಣೆಯ ಜೊತೆಲೇ ಎಲೆಕ್ಷನ್ ಕೊಟ್ಟೋಗುತ್ತೆ, ಗ್ಯಾರಂಟಿ. 14 ಕೊಡಿಸಿದ್ರೆ ನೀವು 14 ಗೆಲ್ಲಬೇಕು. ಈಗ ಇಲ್ಲಿ ಮುಂದಿನ 2 ತಿಂಗಳ ಅಧಿಕಾರ ನಡೆಸೋ ಟೈಮಲ್ಲಿ ಇನ್ನೊಂದು 6-7 ಇಸ್ಕೋಬೇಕು, ಆಪರೇಷನ್ ಕಮಲ್ ದಾವಾಗ ಮಾಡಿದ್ರಲ್ಲ ಆ ಟೈಪು. ಇದಷ್ಟು ಸುಲಭದಲ್ಲಿ ಇಲ್ಲ, ಇದು ನಂಬರ್ ದೊಡ್ಡದಿದೆ. 2, 3, 4, 1 ಆಗಿದ್ರೆ ಇಷ್ಟೊತ್ತಿಗೆ ಡಮಾರ್ ಅನ್ನಿಸ್ಬಿಡೋರು ಎಲ್ಲರೂ ಸೇರ್ಕೊಂಡು.
ಇದು 14-15 ದಿನ ಹಿಡಿಯೋದು ಕಷ್ಟ, ಅಷ್ಟು ಸುಲಭ ಅಲ್ಲ. ಸ್ಟಿಲ್ ನಮಗೆ ಗೊತ್ತಿಲ್ಲ, ಸ್ಪೀಕರ್ ಫ್ಯಾಕ್ಸ್ ಮೂಲಕ ಕಳಿಸಿದ್ರು ಆಗುತ್ತಾ ಸರ್? ಹಾಗಿದ್ರೆ ಇಲ್ಲ, ಆಗಲ್ಲ ಆಗಲ್ಲ. ಸ್ವಹಸ್ತದಿಂದ ಬರದಿರಬೇಕು ಅವರು, ಹಂಗಾಗಲ್ಲ. ಕೈಯಲ್ಲೇ ಬರ್ಕೊಡ್ತಾರೆ ರಾಜೀನಾಮೆನ, ಫಾರ್ಮ್ಯಾಟ್ ಇದೆ ಅದಕ್ಕೆ, ಆ ಫಾರ್ಮ್ಯಾಟಲ್ಲೇ ಬರ್ಕೊಡ್ಬೇಕು ಅವರು. ಹಂಗಾಗಿ ಅವ್ರು ಕೊಡಕ್ ಬರಲ್ಲ. ಎಲ್ಲ ಪ್ಯಾಕ್ಸ್ ಅಲ್ಲಿ ಕುತ್ಕೊಂಬಿಟ್ಟು ಐ ಇಯರ್ ಬೈ ರಿಸೈನ್ ಟೇಕ್ ಇಟ್, ಇಮೇಲ್ ಕಳಿಸಿದ್ರಿ ನೀವು ಹಂಗೆ ಸ್ಪೀಕರ್ ಸರ್ ಒಂಚೂರು ಓಪನ್ ಮಾಡಿ ಮೇಲ್ ಅಂದ್ರೆ ಆಮೇಲೆ ಇದೆಯಾ ಓಕೆ ನಮ್ಮ ಮೇಲೆ ಕಳಿಸಿದ್ದೀನಿ ಹಾಕಳಿ, ಆಮೇಲೆ ವಾಟ್ಸಪ್ ಅಲ್ಲಿ ಒಂದು ಹಾಕಿದ್ದೆ ಅದು ನೋಡ್ಕೊಂಬಿಡಿ ಹಂಗೆ ಅಂತಂದ್ರೆ ಹಂಗೆಲ್ಲ ಆಗಲ್ಲ, ನಡೆಯಲ್ಲ ಅದಲ್ಲ. ಆಯ್ತಾ? ಬಟ್ ದ ಪಾಯಿಂಟ್ ಈಸ್ ಇವರೆಲ್ಲ ಒಂದ್ ಕಡೆ ಸ್ಪೀಕರ್ ಅಂತಾರೆ ಸರ್, ಅವರೆಲ್ಲ ಒಂದ್ ಕಡೆ ರಾಜ್ಯಪಾಲರು ಅಂತಾರೆ. ಏನ್ ಸರ್, ರಾಜ್ಯಪಾಲರ ಪಾತ್ರ ಬಹಳ ಕಡಿಮೆ. ರಾಜ್ಯಪಾಲರು ಒಂದು ಆದೇಶವನ್ನು ಒಂದು ಸರ್ಕಾರಕ್ಕೆ ಕೊಡೋದಾದ್ರೆ ಅವ್ರಿಗನ್ನಿಸ್ಬೇಕು ಈ ನಿಮ್ದು ಬಿದ್ದಿದೆ ನಂಬರ್ ಇಲ್ಲ ಅಂತ ಅನ್ನಿಸ್ಬೇಕು ಅವ್ರಿಗೆ. ಹಾಗನ್ನಿಸ್ದಾಗ ಅವ್ರು ಹೇಳ್ಬೋದು ಚೀಫ್ ಮಿನಿಸ್ಟರ್ಗೆ, ನನಗೆ ಬಂದಿರೋ ಇದರಲ್ಲಿ ವೈ ಡೋಂಟ್ ಯು ಪ್ರೂವ್ ಯುವರ್ ವೋಟ್ ಆಫ್ ಕಾ, ಇದನ್ನ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಯಾಕೆ ತೋರಿಸ್ಬಾರ್ದು ನೀವು ಅಂತ ಕೇಳ್ಬೋದು ಬೇಕಾದ್ರೆ. ಬಟ್ ಅದಕ್ಕೆ ತಕ್ಕ ಮೊದಲೇ ನಿಮ್ಗೆ ಅವಿಶ್ವಾಸ ನಿರ್ಣಯನು ಇರುತ್ತೆ, ಎರಡೂ ತರ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು ಬೇಕಾದ್ರೆ, ಅದರಲ್ಲೇನು ತೊಂದರೆ ಇಲ್ಲ. ಅದನ್ನ ಬಿಟ್ಟು ರಾಜ್ಯಪಾಲರ ಹತ್ರ ಇನ್ನೇನಿಲ್ಲ ದೊಡ್ಡ ಪರಿಸ್ಥಿತಿ ಅಸ್ತಿ. ಈ ಹಂತದಲ್ಲಿ ರಾಜ್ಯಪಾಲರು 6 ಜನ ಕೊಣಕೋಣ ಅಂತ ರಾಜೀನಾಮೆ ಕೊಟ್ಟ ತಕ್ಷಣ ಏನಾದ್ರು ರಾಷ್ಟ್ರಪತಿ ಹೋದ್ರೆ ಬಕಾಡೆ ಹೊಡೆಸ್ಕೋತಾರೆ ಅಷ್ಟೇ, ಬಿಕಾಸ್ ಇಟ್ ಇಸ್ ಎಗೇನೆಸ್ಟ್ ಡೆಮೋಕ್ರಸಿ. ಇಲ್ಲ, ರಾಜ್ಯಪಾಲರಿಗೆ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಮಾನಗಳಿವೆ. ಯಾವುದೇ ಒಂದು ಸರ್ಕಾರ ಬೀಳ್ತಾ ಏಳ್ತಾ ಅನ್ನೋದು ಇತ್ಯರ್ಥ ಆಗಬೇಕಾಗಿದ್ದು ರಾಜ್ಯಪಾಲರ ಹುಲ್ಲಿನ ಹಾಸಿನ ಮೇಲೆ ಅಲ್ಲ, ವಿಧಾನಸಭೆಯೇ ಅದರ ಮೈದಾನ, ಅಲ್ಲೇ ಇತ್ಯರ್ಥ ಆಗಬೇಕಂತಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ. ಅದು ಯಾರ ಪ್ರಕರಣದಲ್ಲಿದೆ, ಯಾರಿವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರ ಎಡಗೈ ಬಲಗೈ ಎಡಕಣ್ಣು ಬಳಕಣ್ಣ ರೀತಿ ಓಡಾಡ್ತಾ ಇದ್ದಾರೋ ತಮ್ಮ ಬುದ್ಧಿಮತ್ತೆಯಿಂದಾಗಿ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಕೇಸಲ್ಲಿದೆ ಅದು, ಓಕೆ, ಅವ್ರದ್ದೇ ಇದೆ ಕೇಸಲ್ಲಿ. ಹಂಗಾಗಿ ಅದು ಆಗ್ಲಿಕ್ಕಿಲ್ಲ ನನ್ನ ಪ್ರಕಾರ, ಆಗಲ್ಲ. ಅಸೆಂಬ್ಲಿಲಿ ಆಗ್ಬೋದು, ಆಗದೇನು ಇರ್ಬೋದು, ನಮಗ್ ಗೊತ್ತಿಲ್ಲ. ಲೋಕಸಭೆ ತಯಾರಿ ಅಂತಿದ್ದವ್ರು ಈಗ ಹೊಸ ಕತೆ ಬೇರೆ ಹೇಳ್ತಾ ಇದಾರೆ ಸರ್, ಅವರೇ ನಮ್ಮವ್ರನ್ನ ಹೈಜಾಕ್ ಮಾಡ್ತಿದ್ದಾರೆ. ಅಲ್ಲ, ದಟ್ಸ್ ಎಕ್ಸಾಕ್ಟ್ಲಿ, ಈಗ ಅದಕ್ಕೆ ಹೇಳಿದ ಇಬ್ರು, ಸೊ ಅಲ್ಲಿಗೆ ಇಬ್ಬರೂ ಒಂದೇ ಮಾಡ್ತಿದ್ದೀರಿ, ಇಬ್ರು ಅದೇ ಮಾಡ್ತಿದ್ದೀರಿ, ಇಬ್ರಿಗೂ ಏನಿ ಕೊರತೆ ಇಲ್ಲ. ಹಂಗಾರೆ ಇವ್ರು ಯಾವ್ಯಾವ್ದು ರೋಗಕ್ಕೆ ಗುರುತಿಸ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಹಾಕತ್ತಿದಾರ ಔಷಧಿಗಳನ್ನ, ಅವರು ಅದೇ ರೋಗಗಳನ್ನ ಗುರುತಿಸ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಹಾಕತ್ತಾ ಇದಾರ ಔಷಧಿಗಳನ್ನ ಅಷ್ಟೇ. ಒಟ್ಟಲ್ಲಿ ಇಬ್ಬರಿಗೂ ಭಯ ಇದೆ ಯಾರೆಲ್ಲಿ ಹೋಗ್ತಾರೋ ಅನ್ನೋದು. ಪಾಸಿಬಲ್, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ಹೋಗಕ್ಕೆ ಮೊದಲು ಒಂದು ಹೇಳ್ತೀನಿ ನಾನೀಗ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ದ್ಯಾನ್ ಎನಿಥಿಂಗ್. ಓಕೆ, ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನನ ಬರೆದಾಗ ಆ ಮಹಾಮಹಿಮರಿಗೆ ಇಂತಹ ಲುಚ್ಚಗಳು ಬರ್ತಾರೆ ಅನ್ನೋದು ಅರಿವಿರಲಿಲ್ಲ ಪಾಪ. ಈ ರೀತಿ ಲುಚ್ಚಾಗಿರಿಗಳನ್ನ ಬಿಜೆಪಿ ಆದ್ರೂ ಸರಿ, ಅಂದ್ರೆ ಬಿಜೆಪಿಯಿಂದ ರಿಸೈನ್ ಮಾಡಿ ಈಗ JDS ಕಾಂಗ್ರೆಸ್ ಕಡೆಗೆ ಬಂದ್ರು ಸರಿ, ಈ ಕಡೆಯಿಂದ ಆ ಕಡೆಗೆ ಬಂದ್ರು ಸರಿ, ನಾ ಹೇಳ್ತಿರೋ ಲುಚ್ಚಾಗಳು ಬರ್ತಾರೆ ಈ ರೀತಿ ಅಂತ ಅವ್ರು ಅನ್ಕೊಂಡಿರಲಿಲ್ಲ ಪಾಪ. ಕಾನ್ಸ್ಟಿಟ್ಯೂಷನ್ ಬರೆದಾಗ ಗೊತ್ತಿದ್ದಿದ್ರೆ ಏನಾದ್ರು ಒಂದು ಕಡ್ಡಿ ಹಾಕಿಟ್ಟಿರೋರು, ಹಿಂಗಾಗದೆ ಯಾರು ಡೆಮಾಕ್ರಸಿನಲ್ಲಿ ಮಾಸ್ಟರ್ಗಳು, ಮತವನ್ನು ಕೊಡುವಾಗ ನಾವು ಮಾಸ್ಟರ್ಗಳು ಮತದಾರರು. ಹೌದು, ನೀವೇನು ಅವತ್ತು ನಮ್ಮ ಸರ್ವೆಂಟ್ಗಳು, ಅಂದ್ರೆ ನಮ್ಮ ಮನೆ ಕೆಲಸ ಮಾಡೋ ಸರ್ವೆಂಟ್ಗಳು ಅಂತಲ್ಲ, ಪ್ರಜಾಪ್ರಭುತ್ವದ ವಾದದಲ್ಲಿ ನಾನು ಹೇಳ್ತಿರೋದು, ಯು ಆರ್ ದಿ ಸರ್ವೆಂಟ್ಸ್ ಆಫ್ ದ ಪೀಪಲ್. ಸೊ ನಿನ್ನ ಗೆಲ್ಸಲಿಕ್ಕೆ ಮಾಸ್ಟರ್ ಬೇಕು, ನೀನು ಬಿಟ್ಟೋಗುವಾಗ ಮಾಸ್ಟರ್ ಕೇಳಬೇಕು ಅನ್ನೋದಿಲ್ವ? ವೈ ಆರ್ ಯು ರಿಸೈನಿಂಗ್ ಐದರ್ ಸೈಡ್, BJP ಆರ್ ಕಾಂಗ್ರೆಸ್ ಆರ್ JDS, ಯಾಕೆ ರಾಜೀನಾಮೆ ಕೊಡ್ತಿದ್ದೀರಿ, ಯಾವುದಕ್ಕೋಸ್ಕರ ರಾಜೀನಾಮೆಯನ್ನು ಕೊಡ್ತೀರಿ? ನಮ್ಗೇನಾದ್ರೂ ಮತ್ತೆ ಕೇಳಿದ್ರೆ ಏನಾದ್ರೂ ಪ್ರಯೋಜನ ಇಲ್ಲ ನೋಡಿ, ಜಾಗ ನಮಗೆ ಅದಿಲ್ಲದೆ ಇದ್ದಿದ್ರ ಹಣೆ ಬರಹ ನಮ್ಗೆ ಇವತ್ತು ಪರಿಸ್ಥಿತಿ, ನಮ್ಗೆ ಇವತ್ತು ಇದ್ದಿದ್ದಿದ್ರೆ ಹಿಂಗೆ ಇರ್ತಿರ್ಲಿಲ್ಲ, ನಮ್ಮ ಪರಿಸ್ಥಿತಿ ಅಲ್ಲಿ ಬಂದು ನಿಂತಿದೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಹಿರಿಯರು ನನಗೊಂದು ಹೇಳಿದ್ದು ಹಳೆ ಗಲ ಘಟನೆ, ಚಿಕ್ಕಮಗಳೂರಿನ ಉಪಚುನಾವಣೆಗೆ ಜಾಗ ಮಾಡಿಕೊಟ್ಟಂಥದ್ದು ಚಂದ್ರೇಗೌಡರು, ಇವತ್ತು BJP ಇವಾಗ ಆಕ್ಟಿವ್ ಆಗಿಲ್ಲ ಪಾಪ. ಆಗ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದು ವೀರೇಂದ್ರ ಪಟೇಲ್ರು, ಆಗಲಿ ಜಾರ್ಜ್ ಫರ್ನಾಂಡಿಸ್ ಒಂದು ಭಾಷಣ ಮಾಡಿದ್ರಂತೆ ಎಲ್ಲಿ, ಚಿಕ್ಕಮಗಳೂರಿನಲ್ಲಿ. ಆಗ ನಾನು ಮಾತಾಡ್ತಿರೋದು ಈಗಲ್ಲ, ಬಹಳ ಜನ ಹುಟ್ಟ ಇರಲಿಲ್ಲ ಬಿಡಿ ನಾವು ಅಲ್ವೇ, ನಾನು ಹುಟ್ಟಿದ್ದೆ, ಪ್ರಶ್ನೆ ಬೇರೆ. ಹಾ, ಹೋಗೊಂದು ಭಾಷಣ ಮಾಡಿದ್ರಂತೆ, ಅಲ್ಲಿ ಕೇಳದ್ರಂತೆ ಒಂದು ಪ್ರಶ್ನೆನ ಅವರು, ಇಂದಿರಾ ಗಾಂಧಿ ಕಂಟೆಸ್ಟ್ ಮಾಡ್ತಿರೋದು ವೀರೇಂದ್ರ ಪಟೇಲ್ರು ಕಂಟೆಸ್ಟ್ ಮಾಡ್ತಿರೋದು ಆಮೇಲೆ ನೋಡೋಣ, ಚುನಾವಣೆ ನಡೀತಿದೆ ಅವ್ರು ಇಬ್ರು ಸ್ಪರ್ಧೆ ಮಾಡ್ತಿದ್ದಾರೆ, ಆದ್ರೆ ಈ ಸ್ಪರ್ಧೆಗೆ ಕಾರಣರಾದ ಚಂದ್ರೇಗೌಡರು ರಾಜೀನಾಮೆ ಯಾಕೆ ಕೊಟ್ರು ಅಂತ, ಯಾಕೆ ಕೊಟ್ರು? ಅವ್ರಿಗೇನು ಬುದ್ಧಿ ಸ್ಥಿಮಿತದಲ್ಲಿರಲಿಲ್ವೋ, ಅವ್ರ ಬ್ರೈನ್ ಕೆಲಸ ಮಾಡೋ ಸ್ಟಾಪ್ ಮಾಡಿಬಿಟ್ಟಿತ್ತಾ, ಬರಬಾರದು ರೋಗ ಏನಾದ್ರು ಬಂತ, ಅಥವಾ ಯಾವ್ದಾದ್ರು ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಶಿಕ್ಷೆಗೆ ಒಳಗಾಗಿದ್ರ, ಏನಾಗಿತ್ತು ಅವ್ರಿಗೆ ರಾಜೀನಾಮೆ ಕೊಡಕ್ಕೆ?
ಯಾಕೆ ಕೊಟ್ಟರು ಈ ಪ್ರಶ್ನೆಗೆ? ನಮ್ಗೆ ಇವತ್ತಿನವರೆಗೂ ಉತ್ತರಗಳು ಸಿಕ್ಕಲ್ಲ. ಎಂ ಎಲ್ ಎಗಳು ರಾಜೀನಾಮೆ ಕೊಡ್ತೀವಿ ಅಂದಾಗ ಯಾಕೆ ಕೊಡ್ತೀರಿ ರಾಜೀನಾಮೆನ? ಬಿಜೆಪಿಯಿಂದಲಾರು ಆಗಲಿ ಕಾಂಗ್ರೆಸ್ಸಿಂದ ಯಾಕೆ? ನಿಮ್ಮ ವೈಯಕ್ತಿಕ ತೆವಲು ಮತ್ತು ಸ್ವಾರ್ಥಕ್ಕೆ, ಮೂರೂ ಪಕ್ಷದವರು ಅಷ್ಟೇ ಅಷ್ಟೇ. ಈ ನಿಮ್ಮ ತೆವಲಿಟ್ಕೊಂಡಿರೋ ನಿಮ್ಮನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇರೋದಕ್ಕೆ ನಾವು ಹೊಡ್ಕೋಬೇಕು ಮೊದಲು? ಮೂರು ಪಕ್ಷದಿಂದ ರಾಜೀನಾಮೆ ಕೊಟ್ಟು ಬಂದವರನ್ನ ಜನ ಮಕಾಡೆ ಎರಡು ಸರಿ ನೀವು ಮಲಗಿಸಿದ್ರೆ ಕೆಳಕ್ಕೆ ವಾಪಸ್ಸು, ಇನ್ನೊಂದ್ಸರಿ ಪೊಗರು ತೋರಿಸ್ಕೊಂಡು ಬಲ ಬಿಚ್ಕೊಂಡು ಬರಲ್ಲ ಇನ್ನೊಬ್ಬ. ನೀವು ಮಾಡಲ್ಲ, ಮಾಡದೇ ಇರೋದ್ರದ್ದೇ ಗ್ರಾಚಾರ. ಹಾಗಿದ್ದಾಗ ಅನುಭವಿಸ್ಬೇಕಾದವ್ರು ನಾವು, ಬಿಕಾಸ್ ಇದರ ಮೂಲದ ಪ್ರಾಬ್ಲಮ್ ನಾವೇ ನಾವೇ ಇದ್ರ ಪ್ರಾಬ್ಲಮ್. ಮಕಾಡೆ ಕೆನ್ ಕೆನ್ನಾಗಿ ಬಾರಿಸಿದ್ದಿದ್ರೆ ನೀವು ಕ್ಷೇತ್ರದಲ್ಲಿ ಆಗಿರ್ತಿದ್ರು ಬಾಯಿ ಮುಚ್ಕೊಂಡು. ಮಂತ್ರಿಗಿರಿ ಸಿಕ್ಕಲಿಲ್ಲ ಅಂತಾನೋ, ಮತ್ತೊಂದು ಅಂತಾನೋ, ಮಗದೊಂದು ಅಂತಾನೋ, ಸ್ವಾರ್ಥಕ್ಕೆ ಎಲೆಕ್ಷನ್ಗೆ ಹೋಗ್ಬಿಟ್ಟು ನೀನು ಮತ್ತೆ ಎಲೆಕ್ಷನ್ ಮಾಡ್ತಾ, ಯಾರ ಮೇಲೆ ಹಾಕ್ತಿದ್ದೀರಿ ಎಲೆಕ್ಷನ್? ನೀವು ನಿಮ್ಮ ತಾತನ ಮನೆದ ದುಡ್ಡು ಮತ್ತೆ ಜನರಿಗೆ ಹೊರೆ. ಎಕ್ಸಾಕ್ಟ್ಲಿ. ಈ ಅಮೆಂಡ್ಮೆಂಟ್ ಅನ್ನು ತರುವಂತಹ ಎದೆಗಾರಿಕೆಯನ್ನು ತೋರಿಸ್ಬೇಕಿತ್ತು ಬಿಜೆಪಿನವರು, ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇದ್ದಾಗ. ನೀವು ಈಗ ಗಣೆಗಣೆ ಗಣೆಗಣೆ ಅನ್ಕೊಂಡು ಕಣ್ಣೀರ್ ಹಾಕೊಳ್ಳೋದಲ್ಲ ಅಥವಾ ಎಗರಾಡೋದಲ್ಲ, ತರಬೇಕಿತ್ತು, ಟೈಟ್ ಮಾಡಬೇಕಿತ್ತು. ಯಾರು ಬೇಡ ಅಂದಿದ್ದವ್ರು ನಿಮ್ಮನ್ನ ಒಂದು ಟೈಮಲ್ಲಿ ಅವ್ರಿಗೂ ಲಾಭ ಆಗ್ತಿದ್ರು, ಯಾಕೆ ಮಾಡಲ್ಲ? ನಿಮಗೆ ಬೇಕಾದಾಗ ಅದೇ ಲೂಪೋಲ್ ಅನ್ನ ಪ್ರಾಬ್ಲಮ್ ಬಳಸ್ಕೊಳ್ಳಕ್ಕೂ, ಅವರಿಗೆ ಬೇಕಾದಾಗ ಅವರಿಗೆ ಬಳಸ್ಕೊಳ್ಳಕ್ಕೂ. ಸೊ ಹೇಸಿಗೆಯನ್ನು ಆನಂದದಿಂದ ಸಿಹಿಯಂತೆ ಸ್ವೀಕಾರ ಮಾಡಲು ಸಮಯಕ್ಕೆ ತಕ್ಕಂತೆ ನಿಮಗೆ ಅವಕಾಶ ಇರೋದ್ರಿಂದ ಇಬ್ರು ಚೇಂಜ್ ಮಾಡಲ್ಲ ಅದನ್ನ. ಬೋತ್ ಆಫ್ ಯು ಆರ್ ಮರ್ಡರರ್ಸ್ ಆಫ್ ಡೆಮಾಕ್ರಸಿ, ಬಿಕಾಸ್ ನೀವಿಬ್ರು ಅಧಿಕಾರದಲ್ಲಿ ಇದ್ದಾಗ ಮಾಡಿಲ್ಲ. ಮಾಡಿದಿದ್ರೆ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ? ಸಿಎಂ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಸಂಕಟ ಶುರುವಾಗಿದೆ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ. ಬಿಜೆಪಿಯ ಹಲವು ಶಾಸಕರನ್ನ ಸೆಳೆಯೋದಕ್ಕೆ ಪುಟ್ಟರಾಜು ಮತ್ತೆ ಬಂಡೆಪ್ಪ ಕಾಶೆಂಪೂರ್ ಅವರಿಗೆ ಸೂಚಿಸಿದ್ದಾರೆ. ಆ ಕಡೆ ಅತೃಪ್ತರನ್ನೆಲ್ಲ ಮನವೊಲಿಸುವಂತಹ ಜವಾಬ್ದಾರಿಯನ್ನ ಡಿಕೆಶಿಗೆ ವಹಿಸಲಾಗಿದೆ. ಈ ನಡುವೆ ಕಾಂಗ್ರೆಸ್ ವಿರುದ್ಧ ಸಿಎಂ ಕುಮಾರಸ್ವಾಮಿ ತಮ್ಮ ಸಿಟ್ಟನ್ನ ಹೊರಹಾಕಿದ್ದು ಖಾಸಗಿ ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿರುವಂತಹ ಸಂದರ್ಶನದಲ್ಲಿ ಕಾಂಗ್ರೆಸ್ ನಮ್ಮನ್ನ ಮೂರನೇ ದರ್ಜೆ ನಾಗರಿಕರಂತೆ ನೋಡ್ಕೊಳ್ತಾ ಇದೆ, ಆದರೆ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಲು ನಾವು ಮೈತ್ರಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಯಾರು ಕೂಡ ನಮ್ಮವರು ಬಿಜೆಪಿಗೆ ಹೋಗಲ್ಲ, ಸರ್ಕಾರ ಬೀಳಲ್ಲ, ಯಾವ ಕಾರಣಕ್ಕೂ ಕೂಡ ಸರ್ಕಾರ ಬೀಳ್ತದೆ 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 ಅಂತ 6 ತಿಂಗಳಿಂದ ಹೇಳ್ತಾ ಇದಾರೆ. ಅವ್ರಿಗೆ ಭ್ರಮೆ, ಸರ್ಕಾರ ಅಸ್ಥಿರವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವರ ಮುಖಂಡರುಗಳು ಏನು ಹೇಳ್ಕೊಳ್ತಾ ಇದ್ದಾರೋ ನಮಗೇನು ಅದರ ಬಗ್ಗೆ ಆತಂಕ ಇಲ್ಲ. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡಬೇಕು. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅನ್ನೋದು ಲೋಕಾರೂಢಿ ಮಾತು. ಲೋಕಾರೂಢಿಯ ಮಾತನ್ನ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಬಟ್ ಒಂದೇ ಒಂದು ಈ ಸರ್ಕಾರನ, JDS ಕಾಂಗ್ರೆಸ್ ಸರ್ಕಾರನ ಉಳಿಸಬಹುದು ಅಥವಾ BJPಯವರ ಆಸೆಯನ್ನ ನಿರಾಸೆಗೊಳಿಸಬಹುದು. ಏನು JDS ಮತ್ತು ಕಾಂಗ್ರೆಸ್, ಅದರಲ್ಲೂ ಕಾಂಗ್ರೆಸ್ ಒಳಗಡೆ ಬಹಳ ಜನಕ್ಕೆ ಈ ಜೋಸ್ತಿ ಸರ್ಕಾರ ಇರಬೇಕಾಗಿಲ್ಲ. ಅವ್ರಿಗೆ ಅವ್ರಿಗೆ ಬೇಕಿಲ್ಲ, ಅದು ಲಾಭ ಇರಲ್ಲ ಅವ್ರಿಗೆ. ಲಾಭ ಅಲ್ಲ, ಅವರುಗಳು ಪಡಬಾರದು ಕಷ್ಟಪಡ್ತಿರ್ತಾರೆ ಹಲವಾರು ಹಂತಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ, ಮಂಡ್ಯದಿಂದ ಎಂಡ್ವರೆಗೆ. ಸುಮ್ಮನೆ ಮಂಡ್ಯ ಎಕ್ಸಾಂಪಲ್ ತಗೊಂಡೆ, ಮಂಡ್ಯ ಅಂದ ತಕ್ಷಣ ನೀವೇನೋ ಕೇಳಬಾರ್ದು ನನ್ನನ್ನು. ಮಂಡ್ಯದಿಂದ ಎಂಡ್ವರೆಗೆ ಆಯ್ತಾ? ಹಾಗಾಗಿ ಅವ್ರಿಗೆ ಯಾರಿಗೂ ಈ ಸರ್ಕಾರ ಬೇಕಿಲ್ಲ. ಹಂಗಾಗಿ ಅವ್ರು ಪಿನ್ ಹೊಡಿತಾ ಇರ್ತಾರೆ, ಸಿಕ್ಕ ಸಿಕ್ಕದಾಗೆಲ್ಲ ಬಿದ್ದೋದ್ರೆ ಸಾಕು, ಪ್ರತಿಪಕ್ಷದಲ್ಲಿ ಕೂತರು ಪರವಾಗಿಲ್ಲ ಅಂತ. ಓಕೆ, ಬಾಕಿದವ್ರು ನೋಡಲ್ಲ ಪಕ್ಷ. ಅವರು BJPನವ್ರಿಗೆ ಎತ್ಕಟ್ತಾ ಇರ್ತಾರೆ, ಬೇಳಸರಾಡ ಬೇಬೇಗ ಆತ ಕಡೆ ಪಾಡ, ನೀವು ಸರ್ಕಾರ ಮಾಡ್ಕೊಳ್ಳಿ, ನಾವೆಂಗೋ ಅಪೋಸಿಷನ್ ಇರ್ತೀವಿ, ಆಮೇಲೆ ನೋಡ್ಕೊಳ್ಳೋಣ. ಈ ಇವ್ರು 38 ಜನ ಹಿಡ್ಕೊಂಡು ನಮ್ಗೆ ಆಡಬಾರ್ದು ಆಟ ಎಲ್ಲ ಆಡಿಸ್ತಾ ಇದ್ರೆ ಅಂತ ಅವ್ರ ಹತ್ರ ಇರುತ್ತೆ. ಸೇಮ್ ರಿವರ್ಸ್ ಇದೆ BJPನಲ್ಲಿ. ಯಡಿಯೂರಪ್ಪನವರೇ CM ಆಗಕ್ಕೆ BJPನಲ್ಲೂ ಬಹಳ ಜನ ರೆಡಿ ಇಲ್ಲ, ಬೇಕಾದ್ರೆ ಅದಕ್ಕೆ ಕಾಲ ಎಳಿತಾರೆ. ಅಲ್ಲಿ ಅವ್ರೇನು ಮಾಡ್ತಿರ್ತಾರೆ, ಅಟ್ ಎನಿ ಕಾಸ್ಟ್ ಈ ಸರ್ಕಾರ ಪರಾಬ್ ಮಾಡ್ತಾರೆ. ಅವರು ನೋಡ್ಕೊಳ್ರಪ್ಪ, ಏನೋ ಆಪರೇಷನ್ ಗಿಪರೇಷನ್ ಸುಮಾರು ಅಂತಕ್ಕೆ ಬಂದುಬಿಟ್ಟಿದೆ, ಅಲ್ಲಿ ನಡೀತಾ ಆ ಕಡೆ ಈ ಕಡೆ ಬಿಡ್ತಾರೆ ಗಾಳಿನ ಅವರು ಪಿನ್ನ. ಹಂಗಾಗಿ ಇದನ್ನ ಏನು ಕಾಡ್ತಿದೆ ಅಂತಂದ್ರೆ, ಕಣ್ಣಿಗೆ ಕಾಣಿಸದ ಅಗೋಚರ ಶಕ್ತಿಗಳೇ ಕಾಪಾಡಿಕೊಳ್ಳುತ್ತಿವೆ ಒಬ್ಬರನ್ನೊಬ್ಬರು. ಕರೆಕ್ಟ್ ಸರ್. ಆಲ್ರೈಟ್, ದೂರದ ದಿಲ್ಲಿಯಿಂದ ಬರೀ ಇವರೊಬ್ಬರೇ ಅಲ್ಲ, ಡೆಲ್ಲಿಗೆ ಓಡಾಡ್ತಿರೋದು ಎಲ್ಲ ನಮ್ಮವರು ಓಡಾಡ್ತಿದ್ದಾರೆ. ಓ, ಈಗ ನಮ್ಮದು ಕೇಳಬೇಕು, ನಿಮ್ದು ಯಾವ ಆಪರೇಷನ್ ಅಂತ ಕೇಳಬೇಕು ಈಗ ಅವ್ರನ್ನ ಅರ್ಜೆಂಟ್ ಆಗಿ. ಡೆಲ್ಲಿಗೆ ಹೋಗಿ ನನ್ನ ಸಹೋದ್ಯೋಗಿ ರವೀಶ್ ದಿಲ್ಲಿಯ ಸಮೀಪ ಇರುವ ಗುಡಗಾಂವ್ ಮೊದಲು ಈಗ ಗುರುಗ್ರಾಮ, ಅಲ್ಲಿಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ.
ದಿಲ್ಲಿಗೆ ಬಿಜೆಪಿ ಅವರೇನೋ ಆಪರೇಷನ್ ಕಮಲಕ್ಕೆ ಹೋಗಿದ್ದಾರೆ, ನಾವೇನು ಆಪರೇಷನ್ ಮಾಡೋಣ? ರಂಗನಾಥ್, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ತನಕವೂ ಕೂಡ ಎಲ್ಲವೂ ಕೂಡ ನಿಗೂಢ ಆಗಿದೆ ಅಂತಲೂ ಕೂಡ ಹೇಳ್ಬೋದಾಗಿತ್ತು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರೇ ಸ್ವತಃ ನಮ್ಮನ್ನು ಆಪರೇಷನ್ ಮಾಡಿಬಿಡ್ತಾರೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಭಯ ಬಿದ್ದು ಎಲ್ಲ ಶಾಸಕರನ್ನು ಕೂಡ ಈ ಒಂದು ಗುರುಗ್ರಾಮದಲ್ಲಿರ್ತಕ್ಕಂಥ, ಗುರುಗ್ರಾಮದಿಂದ 28 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ITC ಒಂದು ಗ್ರ್ಯಾಂಡ್ ಭಾರತಿ ಬಂದಿದ್ದಾರೆ. ನಾವು ನೋಡ್ತಾ ಇರ್ಬೋದು ಆ ರೆಸಾರ್ಟ್ಗಳಲ್ಲಿ ಈಗಾಗಲೇ ಒಂದು ಹರಿಯಾಣ ಪೊಲೀಸರು ಫುಲ್ ಕಾವಲನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಆ ರೆಸಾರ್ಟ್ಗಳು ಕೂಡ ಯಾರು ಕೂಡ ಹೋಗಂಗಿಲ್ಲ, ಮತ್ತೆ ಯಾವುದೇ ರೀತಿಯ ವೆಹಿಕಲ್ಗಳು ಕೂಡ ಅಲ್ಲಿ ಅಡ್ಡಾಡಂಗಿಲ್ಲ, ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮದವ್ರನ್ನು ಕೂಡ ಸಾಕಷ್ಟು ದೂರ ಇಟ್ಟಿದ್ದಾರೆ. ಈ ಗುರುಗ್ರಾಮದಿಂದ 28 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ITC ಗ್ರ್ಯಾಂಡ್ ಭಾರತ್ ಏನಿದೆ, ಇಲ್ಲಿ ಒಂದು ರೀತಿಯಲ್ಲಿ ಅಕ್ಕಪಕ್ಕ ಗ್ರಾಮಗಳಿವೆ, ಆ ಗ್ರಾಮದ ಮಧ್ಯೆ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಸರ್ಪಗಾವಲನ್ನು ಕೂಡ ಹಾಕೊಂಡು ಇಲ್ಲಿ ಯಡಿಯೂರಪ್ಪನವರು ಕೂಡ ಶಾಸಕರ ಜೊತೆ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ 90 ಶಾಸಕರು ಮಾತ್ರ ಈ ಒಂದು ಹೋಟೆಲ್ನಲ್ಲೂ ಕೂಡ ವಾಸ್ತವ್ಯ ಹೂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರಂಗನಾಥ್. ಅಲ್ಲ ರೈಟ್, ಅದು ಮೇಲ್ನೋಟಕ್ಕೆ ಒಂಥರ ವಿಧಾನಸೌಧ ಟೈಪೇ ಕಾಣುತ್ತಲ್ಲಪ್ಪ, ರಾತ್ರಿ ಹೊತ್ತಲ್ಲಿ ಒಂಥರ ಫೀಲಿಂಗ್ ಜನರೇಟ್ ಆಗಲಿ ಇಂಥನ ಹೆಂಗ ಅದು ನೋಡಿದ್ರೆ ಹಂಗೆ ಕಾಣುತ್ತೆ ನನಗೆ ದೂರದಿಂದ. ಖಂಡಿತವಾಗಿ ಕೂಡ, ಯಾಕೆಂದ್ರೆ ನಾವು ಕೂಡ ಗುರುಗ್ರಾಮದಿಂದ ಬರಬೇಕಾದ್ರೆ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿ ಜಂಗಲ್ ಒಳಗಡೆ ಬಂದ್ಬಿಟ್ಟುವ ಅನ್ನೋದ್ರ ಬಗ್ಗೆ ಕೂಡ ನಮಗೂ ಕೂಡ ಭಾಸ ಆಯಿತು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥದ್ದು ಆ ಅಕ್ಕಪಕ್ಕದಲ್ಲೂ ಕೂಡ 3-4 ಗ್ರಾಮಗಳಿವೆ, ಆ ಗ್ರಾಮಗಳ ನಡುವೆ ಇರತಕ್ಕಂಥ ರೆಸಾರ್ಟ್ ಇದು. ಒಂದು ರೀತಿಯಲ್ಲಿ ವಿಧಾನಸೌಧ ರೀತಿನೇ ಇದೆ ನೋಡ್ತಾ ಇದ್ರೆ, ನೋಡ್ತಾ ಇರಬಹುದು ಈಗ. ಹಾಗೆ ಎಲ್ಲಾ ರೀತಿಯ ಸಕಲ ವ್ಯವಸ್ಥೆಯು ಕೂಡ ಈ ರೆಸಾರ್ಟ್ ಒಳಗಡೆ ಇದೆ. ಒಬ್ಬ ಶಾಸಕರು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಕ್ಕೆ. ಭಾರತೀಯ JDS ಮತ್ತು ಕಾಂಗ್ರೆಸ್ನಲ್ಲಿ ಅತೃಪ್ತರಿದ್ದಾರೆ, ಅಧಿಕಾರ, ಹಣ, ಸ್ವಾರ್ಥ, ತೆವಲು ಎಲ್ಲದರಿಂದ ಮುಳುಗಿ ಅದ್ದು ಎದ್ದಿದ್ದಾರೆ. ಹಾಗಾಗಿ ಅವರನ್ನು ಯಾರು ಬೇಕಾದ್ರೂ ಕರಿಬೋದು, ಯಾರು ಬೇಕಾದ್ರೂ ಬಿಟ್ಟೋಗ್ಬೋದು. BJPನಲ್ಲಿ ಸೈದ್ಧಾಂತಿಕವಾಗಿ ಅವರ ಜೊತೆ 104 ಜನ ಗಟ್ಟಿಯಾಗಿ ಇದ್ದಾರೆ ಅಂದ ಮೇಲೆ ಈ ಎಕ್ಸರ್ಸೈಸ್ ನಡೀತಾ ಇದೆ ಅಂದರೆ ಆ 104ರಲ್ಲೂ ಕೆಲವು ಕೆಟ್ಟ ಹುಳುಗಳು ಇರಬೇಕಲ್ವೇ? ಖಂಡಿತವಾಗಿ ಕೂಡ ಸ್ವತಃ ಯಡಿಯೂರಪ್ಪನವರೇ ಇದನ್ನು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ನಮ್ಮ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ, ಹಾಗಾಗಿ ನಮ್ಮ ಶಾಸಕರ ಆಪರೇಷನ್ ಕೂಡ ಅವ್ರು ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ದೂರದ ದಿಲ್ಲಿಯ ಒಂದು ವಾಸ್ತವ್ಯ ಹೂಡಿರ್ತಕ್ಕಂಥದ್ದು, ಸಂಕ್ರಾಂತಿ ಹಬ್ಬ ಇದ್ರೂ ಕೂಡ ನಾವು ಆಪರೇಷನ್ ಭಯದಿಂದಲೇ ಕೂಡ ನಾವು ವಾಸ್ತವ್ಯ ಹೂಡಿರ್ತಕ್ಕಂಥದ್ದು ಅಂತ ಮಾಧ್ಯಮಗಳ ಮುಂದೆ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ BJPಗೂ ಕೂಡ ಅದೇ ಭಯ ಇದೆ, ನಮ್ಮಲ್ಲೂ ಕೂಡ ಆ ರೀತಿಯ ಶಾಸಕರು ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಅವರನ್ನ ಒಂದ್ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಓಕೆ, ಅಂದರೆ ಅರ್ಥ ಬಹಳ ಸರಳ. ಕರ್ನಾಟಕದ ಮಹಾಜನತೆಗೆ ಇವತ್ತು ಏನು ಅಂದರೆ, ಹೇಸಿಗೆ ತಿನ್ನುವ ಜನ ಎಲ್ಲ ಕಡೆಯೂ ಇದ್ದಾರೆ. ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಈ ರೀತಿಯ ಶಾಸಕರುಗಳು ಇದ್ದಾರೆ ಅನ್ನೋದು ಕೂಡ ಸತ್ಯ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ತಮ್ಮ ತಮ್ಮ ಶಾಸಕರನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ರಂಗನಾಥ್. ವೆರಿ ಗುಡ್, ಗುಡ್, ವೆರಿ ಗುಡ್ ಮಾಡ್ಲಿ. ಅವ್ರವ್ರು ಭದ್ರ ಮಾಡ್ಕೋತಾ ಇರಲಿ. ಕರ್ನಾಟಕದ ಜನ ಇವ್ರದ್ದು ತಲೆನ ಚಚ್ಚಿಬಿಟ್ಟು ಎಲ್ಲಾರ್ದು ಎಲ್ಲ ಪಕ್ಷದವ್ರದ್ದು ಭದ್ರ ಮಾಡ್ಬಿಡ್ಬೇಕು ನಾವು ಫಸ್ಟು. ಹಾಗೆ ದಾರಿಗೆ ಬರ್ತಿದ್ರು ಎಲ್ಲರೂ, ಮಾನ ಮರ್ಯಾದೆ ನಾಚಿಕೆ ಇಲ್ಲ ಯಾರಿಗೂ. ಸರ್ಕಾರ ಇಲ್ಲ ಮಾಡ್ಬೇಕು, ಇಲ್ಲ ಸರ್ಕಾರಗಳನ್ನ ಉಳಿಸ್ಕೋಬೇಕು. ದಿನ ಬೆಳಗಾದರೆ ರೋಗ ಇಂಥದ್ದೇ ಆಟಗಳು ಸ್ಟಿಲ್. ಓಕೆ, ನಂದೊಂದು ಪ್ರಶ್ನೆ ನಿಮಗೆ. 88 ಜನ ಅಲ್ಲಿದ್ದಾರೆ ಅಥವಾ 90 ಜನ ಇದ್ದಾರೆ ಅಂದರೆ ಇನ್ನೊಂದು 14 ಜನ ಇಲ್ಲ ಅಂದರೆ ಮೋಸ್ಟ್ಲಿ ಎಟ್ ಎನಿ ಕಾಸ್ಟ್ ಅವ್ರನ್ನ ಏನು ಮಾಡಿದ್ರು ಅವ್ರನ್ನ ಕರ್ಕೊಂಡೋಗೋಕ್ಕಾಗಲ್ಲ ಅನ್ನೋ ಗ್ಯಾರಂಟಿ ಗಿರಾಕಿಗಳಿರ್ಬೇಕು ಅವು ಮೋಸ್ಟ್ಲಿ. ಖಂಡಿತವಾಗಿ ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, CT ರವಿ ಅವರಾಗಿರ್ಬೋದು, ಈ ರೀತಿಯವರಿಲ್ಲ. ಅದರ ಜೊತೆಗೆ ಈಗಾಗಲೇ ಕರುಣಾಕರ್ ರೆಡ್ಡಿ ಅವರು ಒಂದು ಹುಷಾರಿಲ್ಲ, ಅನಾರೋಗ್ಯದ ಕಾರಣ ಅಂತೇಳಿ ಅವರು ಕೂಡ ಒಂದು ರೀತಿಯಲ್ಲಿ ಗೈರಾಗಿದ್ದಾರೆ. ಮತ್ತೆ ಉದಾಸಿ ಅವರು ಕೂಡ ಗೈರಾಗಿದ್ದಾರೆ, ದೆಹಲಿಗೂ ಕೂಡ ಬಂದಿರಲಿಲ್ಲ. SA ರವೀಂದ್ರನಾಥ್ ಅವರು ಕೂಡ ಗೈರಾಗಿದ್ದಾರೆ, ಅವರು ಕೂಡ ಬಂದಿರಲಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಇಬ್ಬರು ಶಾಸಕರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಅಶ್ವಥ್ ನಾರಾಯಣ್, ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಅವರು ಕಳೆದ 3-4 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಅವರು ಬೇರೆ ಬೇರೆ ರೀತಿಯ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಸೋಮಣ್ಣ ಅವರು ಸಿದ್ಧಗಂಗಾ ಶ್ರೀಗಳನ್ನ ನೋಡಕ್ ಹೋಗ್ಬೇಕು ಅಂತೇಳಿ ಅವರು ಕೂಡ ವಾಪಸ್ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಇರೋಂತ ಶಾಸಕರೇ ಹೋಗಿರ್ತಕ್ಕಂಥದ್ದು ಅಂತ ಕೂಡ ಹೇಳಲಾಗ್ತಾ ಇದೆ ರಂಗನಾಥ್. ಓಕೆ, ಆಲ್ ರೈಟ್. ನನಗೊಂದೇ ಒಂದು ಕೆಟ್ಟ ಕುತೂಹಲ ಕೇಳಬೇಕು ಅಂತಿದ್ದೀನಿ, ಕೇಳ್ಬಿಡ್ತೀನಿ. ನಾನು ತಪ್ಪಾಗಿದ್ರೆ ತಪ್ಪನಿ, ಸರಿ ಅಂದರೆ ಸರಿ ಅನ್ನಿ. ವಿದೇಶ ಪ್ರವಾಸಕ್ಕೂ ರಾಜ್ಯದಲ್ಲಿ ಬರ ಇರುವಾಗ, ಇದು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಾತಿದು, ರಾಜ್ಯದಲ್ಲಿ ಬರ ಇರುವಾಗ ವಿದೇಶ ಪ್ರವಾಸಕ್ಕೂ ಗುರುಗ್ರಾಮದಲ್ಲಿ
ಕಾಡಿನಂತೆ ಇರುವ ವೈಭವೋಪೇತ ಪಂಚತಾರಾ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳುವುದಕ್ಕೂ ಇರುವ ವ್ಯತ್ಯಾಸ ಏನು? ಖಂಡಿತವಾಗಿಯೂ ಕೂಡ ಇದೇ ಪ್ರಶ್ನೆಯನ್ನ ಕೆಲ ಶಾಸಕರು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಕೆಲ ಶಾಸಕರನ್ನು ಕೂಡ ಪ್ರತ್ಯೇಕವಾಗಿ ಮಾತನಾಡಿಸಿದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಗಳ ಜನ ಏನಂದ್ಕೋತಾರೋ ಆ ಒಂದು ಅಳಿಕಿನಿಂದಲೇ ಇಲ್ಲಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರು ಈಗ ಇದಕ್ಕೆ ಯಾವ ರೀತಿಯ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಕಾದ್ದೋಡಬೇಕಾಗಿದೆ. ಕೂಡ ಬರ ವಿಚಾರ ನೀರಿಗೆ ಆದ್ರೆ ನೀವೆಲ್ಲ ಪ್ರವಾಸ ಮಾಡ್ಕೊಂಡು ಓಡಾಡ್ತಿದ್ದೀರಿ ಅಂತ ಯಡಿಯೂರಪ್ಪನವರು ಹೇಳಿದಾಗ ನಾನು ಶಬಾಸ್ ಅಂದೆ. ಕರೆಕ್ಟ್ ಕರೆಕ್ಟ್ ಅಪ್ಪ, ರಾಜ್ಯದ ಚಿಂತನೆ ಹಿಂಗಿರಬೇಕು ಅಂತ ಅವತ್ತು ಅನ್ಕೊಂಡಿದ್ದೆ ನಾನು. ಇವತ್ತು ಏನ್ರಿ ನಿಮ್ಮ ಶಾಸಕರದ ಕ್ಷೇತ್ರಗಳು ಜನ ನೀರಿಲ್ಲ ಪಾಪ, ಭಾಳ ಕಷ್ಟಪಡ್ತಿದ್ದಾರೆ ಪಾಪ, ನೀವು ಮಾತ್ರ ಹೋಗಿ ಪಾ ಇಷ್ಟಾರು ಹೋಟ್ಲಲ್ಲಿ ಕೂತ್ಕೊಂಬಿಟ್ರೆ ಹೆಂಗೆ ಸಾರ್ ಅಂತ ಯಾರು ಕೇಳಿದ್ರೆ ಏನು ಉತ್ತರ ಕೊಡ್ಬೋದು? ಬಿ ಜೆ ಪಿ ಜೊತೆ ದೀರ್ಘಕಾಲದಿಂದ ನೀವು ವರದಿ ಮಾಡ್ತಿರೋದ್ರಿಂದ ನಿಮ್ಗೆ ಆ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ಉತ್ತರ ಕೊಡೋದ್ರಲ್ಲಿ. ಖಂಡಿತವಾಗಿ ಕೂಡ ಈ ಒಂದು ಪ್ರಶ್ನೆಯನ್ನ ಯಡಿಯೂರಪ್ಪನವರು ಕೇಳಿದಂತ ಸಂದರ್ಭದಲ್ಲಿ ಅವರು ಸಿಟ್ಟನ್ನ ಮಾಡ್ಕೊಂಡು ಹೋಗ್ತಾರೆ ಹೊರತು ಅವರಿಂದ ಯಾವುದೇ ರೀತಿಯ ಉತ್ತರದ ನಿರೀಕ್ಷೆಯನ್ನು ಕೂಡ ಮಾಡುವಂತಿಲ್ಲ ಅನ್ನೋದು ಕೂಡ ಸ್ಪಷ್ಟ ಅಂತ ಹೇಳಬಹುದಾಗಿದೆ ರಂಗನಾಥ್. ಆಲ್ ರೈಟ್ ರವೀಶ್, ನೀವು ಆ ರೆಸಾರ್ಟ್ ಹತ್ರಕ್ಕೆ ಹೋಗಕ್ಕೆ ಆಗಲ್ಲ ನಂಗೆ ಗೊತ್ತು, ಹೋಗ್ಲಿ. ನಿಮ್ಗೆ ಅಲ್ಲೊಂದು ರೂಮ್ ಬುಕ್ ಮಾಡಿಕೊಡೋಣ ಅಂತಂದ್ರೆ ನನ್ನ ಕೈಲೂ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಏನೋ ಚೀಪ್ ಗೀಪ್ ಆದರೆ ನೋಡಿ ಒಳಗೆ ಸೇರಿಸ್ಬಿಡೋಣ ಬೇಕಾದ್ರೆ ನಿಮ್ಮನ್ನು. ಹಾಂ, ಬಟ್ ಕಷ್ಟ ಅದೆರಡೂ ಆಗದೆ ಇರೋದ್ರಿಂದ ಅಲ್ಲಿವರೆಗೆ ನಿಮ್ಮ ವಸ್ತ್ರಾಭೂಷಣಗಳನ್ನು ನೋಡ್ತಾ ಇದ್ದೀನಿ. ಪಾಪ ಭಾಳ ಚಳಿಲಿ ಕಷ್ಟಪಡ್ತಾ ಇರೋಂಗಿದೆ. ಕರ್ನಾಟಕ ರಾಜ್ಯದ ಜನ ಇಲ್ಲಿ ನಡುಗಬೇಕು ಚಳಿ ಮತ್ತು ಅದ್ರೋಗ್ಬಿಡಬೇಕು ಬರದಲ್ಲಿ. ಏನು ಮಾಡೋದು, ಕೆಲವರು ಬೆಚ್ಚಿಗಿರ್ತಾರೆ ಅಲ್ವೇ, ಒಂಥರ ನೀವು ಇವಾಗ ಕರ್ನಾಟಕದ ಚೌಕಿದಾರನಂತೆ ನಿಂತಿದ್ದೀರಿ ಅವ. ವೆರಿ ಗುಡ್ ಸರ್, ಚಳಿಯನ್ನು ಭರಿಸಿ ನಿಮ್ಮ ಕೆಲಸವನ್ನು ಮುಂದುವರೆಸಿ. ಥ್ಯಾಂಕ್ ಯು, ಸೊ ನೈಸ್ ಆಫ್ ಯು. ಲಾಸ್ಟಲ್ಲಿ ಒಂದು ಮಾತು ಕೇಳ್ತೀನಿ, ಈಗಲೂ ಬಿ ಜೆ ಪಿ ಅವ್ರಿಗೆ ನಂಬಿಕೆ ಇದೆಯಾ ಶಾಸಕರ ಸಂಖ್ಯೆ ಸಿಕ್ಕತ್ತೆ ಸರ್ಕಾರ ಬೀಳತ್ತೆ ಅಂತ? ಈ ಒಂದು ನಂಬಿಕೆ ಶಾಸಕರ ಮಟ್ಟದಲ್ಲಿ ಇಲ್ಲ, ಆದರೆ ಪ್ರಮುಖವಾಗಿರ್ತಕ್ಕಂಥ ಒಂದು 10-15 ಜನ ನಾಯಕರ ಮಟ್ಟದಲ್ಲಿ ಮಾತ್ರ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಸರ್ ಮಿಸ್ ಆಗಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ನಾವು ರಾಜಕಾರಣವನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ, ಹಾಗಾಗಿ ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರತಕ್ಕಂಥದ್ದು ಸಾಕಷ್ಟು ಸಂದರ್ಭಗಳಾಗಿದೆ. ಈಗಲೂ ಅದೇ ರೀತಿ ಆಗ್ಬೋದಾ ಅನ್ನೋ ಒಂದು ಇದರಲ್ಲೂ ಕೂಡ ಬಹಳಷ್ಟು ಶಾಸಕರು ಕೂಡ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಯಾವ ರೀತಿ ಉತ್ತರ ಕೊಡ್ತಾರೆ ಆ ಶಾಸಕರುಗಳಿಗೆ, ಏನು ಆಪರೇಷನ್ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ರಂಗನಾಥ್. ಆಲ್ ರೈಟ್ ರವೀಶ್, ಥ್ಯಾಂಕ್ ಯು. ದೆಹಲಿಯ ಸಮೀಪವಿರುವ ಗುರುಗ್ರಾಮ ಹರಿಯಾಣದಲ್ಲಿ ಇದೆ ಅದು ಅಂತ ಹೇಳ್ತಿದ್ದಾರೆ, ಅಲ್ಲಿಂದ ಸ್ವಲ್ಪ ದೂರ ಇರ್ಬೋದು. ಹಾಗಾದರೆ ಅಲ್ಲಿಂದ ನೀವು ನಮಗೆ ಒಂದಷ್ಟು ವರದಿಗಳನ್ನು ಕೊಟ್ಟಿದ್ದೀರಿ, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಪ್ಲಸ್ ಪ್ರಧಾನಿ ಮೋದಿ ಸರ್ಕಾರ ಚುನಾವಣಾ ಹೊತ್ತಲ್ಲಿ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತೀವಿ ಅಂತ ಹೇಳಿದಾರಲ್ಲ ರವಿಶಂಕರ್ ಪ್ರಸಾದ್ ಅವರು ಅವತ್ತು, ಹಂಗಾಗಿ ಇನ್ನೊಂದು ಸಿಕ್ಸರ್ ಬರೋ ಚಾನ್ಸ್ ಇದೆ. ಈ ಸಿಕ್ಸರ್ ಏನು ಅಂದರೆ ಆದಾಯ ತೆರಿಗೆ ಮಿತಿಯನ್ನು 500,000 ಏರಿಸಬಹುದು ಅಂತ ಹೇಳ್ತಿದ್ದಾರೆ. ಈಗ 2.5 ಲಕ್ಷದವರೆಗೆ ಇಲ್ಲ, ಫೆಬ್ರವರಿ 1 ಮಂಡನೆ ಆಗುತ್ತೆ, ಮಧ್ಯಂತರ ಬಜೆಟ್ನಲ್ಲಿ ಇದಾಗಬಹುದು ಅಂತಿದ್ದಾರೆ. ಇದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಮೇಲ್ವರ್ಗಕ್ಕೆ 10% ಮೀಸಲಾತಿ ಕೊಟ್ಟಿರೋದ್ರಲ್ಲಿ 8 ಲಕ್ಷದವರೆಗೆ ಆದಾಯದವ್ರಿಗೆ ಅವಕಾಶ ಇದೆ ಅಂತ ಅವ್ರಿಗೆ ಕೊಟ್ಟಿರೋದ್ರಿಂದ ಈ ಮಿತಿಯನ್ನು ಎತ್ತಿದ್ದಾರೆ ಮೇಲಕ್ಕೆ ಅಂತ ಒಂದು ಸುದ್ದಿ. ಇದನ್ನು ಪ್ರತಿ ಸರಿ ಹೇಳ್ತಾರೆ, ಮಾಡಲಿ ನೋಡೋಣ. ಒಳ್ಳೇದೇ ಅಲ್ಲ ಸರ್, ಎಲ್ಲ ದೇಶದಲ್ಲಿ ಯಾರು ಏನು ಕೊಟ್ಟರು ಒಳ್ಳೇದು. ಯಾಕೆ ಸರ್ ಕೊಡ್ಲಿ ರೀ, ಬೇಡ ಅಂದವ್ರು ಯಾರು ಒಳ್ಳೆ ಕಥೆ ಐತಲ್ಲ ಮನೇಲಿ ಬೇಡ. ಐಟಿ ಅಧಿಕಾರಿಗಳು ಸರ್ಚ್ ಮಾಡೋಕೆ ಬರೋದು ನಮ್ಮ ತಪ್ಪಿನಿಂದ, ತಪ್ಪೇ ಮಾಡದೆ ಅವರು ರೇಡ್ ಮಾಡೋದಕ್ಕೆ ಬರೋಲ್ಲ ಅಂತ ನಟ ಸುದೀಪ್ ಹೇಳಿದ್ದಾರೆ. ನನ್ನಿಂದ ಅಳಿನಷ್ಟು ತಪ್ಪು ಆಗಿರೋದು ನಿಜ, ನಮ್ಮ ತಪ್ಪು ಸರಿಪಡಿಸ್ಕೊಳ್ಳೋಕೆ ಇದೊಂದು ಎಚ್ಚರಿಕೆಯ ಗಂಟೆ, ನಮ್ಮನ್ನ ಮತ್ತೆ ವಿಚಾರಣೆಗೆ ಕರೆದ್ರೆ ಬರ್ತೀನಿ ಅಂತ ಹೇಳಿದ್ದು. ಅವರ ಕೆಲವೊಂದು ಆದಾಯದ ವಿಚಾರವಾಗಿ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ನಾನು ಉತ್ತರಿಸಿದ್ದೀನಿ ಅಂತಲೂ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಸರ್ಚ್ ಏನಾಗಿರೋದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಡಿಸ್ಆರ್ಗನೈಸ್ಡ್ ಆಗಿ ಏನೋ ಆಗಿದೆ ಅಂತ ಗೊತ್ತಾದಾಗ ಮಾತ್ರ ಅವ್ರು ಬರ್ತಾರೆ. ಎಲ್ಲೋ ಒಂದ್ ಕಡೆ ಕೆಲವು ಅಳಿಲ್ ತಪ್ಪುಗಳು ನಡೆದಿರ್ಬೋದು, ಕೆಲವು ಕಡೆ ದೊಡ್ಡ ತಪ್ಪು ನಡೆದಿರೋದು, ಬಟ್ ಎಲ್ಲರೂ ಅದೇ ಜಾಗದಲ್ಲೇ ಇದ್ದೀವಿ. ಪರ್ಫೆಕ್ಟ್ಲಿ ಕರೆಕ್ಟ್, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿಕೊಂಡು 16 ಕಾಂಪ್ಲಿಕೇಟೆಡ್ ಬಿಸ್ನೆಸ್ ಗಳು ಮಾಡ್ತಿದ್ದಾಗ ಅವ್ರು 4-6 ತಪ್ಪು ಆಗಿರ್ಬೋದು, ಕೆಲವು ಸರಿ ಆಡಿಟರ್ಗಳು ಸರಿಯಾಗಿ ಗೈಡ್ ಮಾಡದೇ ಇರ್ಬೋದು, ಆಗಿಲ್ದೇ ಇರ್ಬೋದು, ಸರಿ ಮಾಡ್ಕೋಬೇಕಷ್ಟೇ. ದಟ್ ಈಸ್ ವೆರಿ ಕರೆಕ್ಟ್, ಇಟ್ಸ್ ವೆರಿ ಕರೆಕ್ಟ್. ಅವ್ರು ಹೇಳ್ತಾ ಇರೋದು ಯಾರಿಗೂ ಬೇಕಾದ್ರೂ ಆಗ್ಬೋದು ಇದು. ಆಮೇಲೆ ಅವತ್ತೇ ನಾನು ಹೇಳಿದಂಗೆ ಕಾನೂನನ್ನ ವ್ಯಾಖ್ಯಾನಿಸುವ ರೀತಿಗಳು ಬದಲಾಗಿರ್ಬೋದು. ನಾನೊಂದು ರೀತಿ ವ್ಯಾಖ್ಯಾನಿಸ್ತಾ ಇದ್ದೀನಿ, ಅಧಿಕಾರಿಗಳು ಒಂದು ರೀತಿ ವ್ಯಾಖ್ಯಾನಿಸ್ತಿರ್ಬೋದು, ನನ್ನ ಪ್ರಕಾರ ಸರಿ ಅನ್ಕೊಂಡಿರ್ಬೋದು, ಅವ್ರ ಪ್ರಕಾರ ಸರಿ ಮಾಡ್ಕೋಬೇಕು. ಅದನ್ನು ದಟ್ ಇಸ್ ಹೌ ಇಟ್ ಈಸ್ ಅಂತ ನನ್ನ ಅಭಿಪ್ರಾಯ. ಕರೆಕ್ಟಾಗಿ ಹೇಳಿದ್ರು ಅವರು. ಇಷ್ಟು ವರ್ಷ ಇದು ನಮಗೆ ಸಂಬಂಧಪಟ್ಟಿತ್ತು ಪೇರೆಂಟ್ಸ್ಗೆ,
ಇಷ್ಟು ವರ್ಷ ಒಂದರಿಂದ ಎಂಟನೇ ತರಗತಿವರೆಗೆ ನೀವು ಏನಾದ್ರು ಮಾಡ್ಕೊಳ್ಳಿ ಪಾಸ್ 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 ಅಂತ ಕಳಿಸ್ಬಿಡೋರು. ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಆರಾಮಾಗಿ ಪಾಸ್ ಆಗ್ತಾನೆ ಇರೋರು, ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಇದನ್ನು ಮಾಡಿದ್ದು ಯಾಕೆ ಅಂದರೆ ಮಕ್ಕಳ ಮೇಲೆ ಟೆನ್ಷನ್ ಬೇಡ, ಈ ಫೇಲ್ ಅನ್ನೋದು ನಪಾಸು ಅನ್ನೋದು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬಿಡುತ್ತೆ, ಮಕ್ಕಳು ಗಾಬರಿ ಆಗ್ಬಿಡುತ್ತೆ ಬೇಡ ಅಂತ ಪ್ಲ್ಯಾನ್ ಮಾಡಿತ್ತು. ಆದರೆ 2009 ಶಿಕ್ಷಣ ಕಾಯ್ದೆಗೆ ಈಗ ತಿದ್ದುಪಡಿ ತಂದುಬಿಟ್ಟಿದ್ದಾರೆ, ರಾಷ್ಟ್ರಪತಿಗಳ ಅಂಕಿತನೂ ಹಾಕ್ಬಿಟ್ಟಿದ್ದಾರೆ, ರಾಜ್ಯಪತ್ರದಲ್ಲಿ ಹೊರಟೂ ಬಿಟ್ಟಿದೆ. ಅದು ಏನಿದೆ ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳೋಣ. 1ರಿಂದ 8ನೇ ತಾರೀಕಿನವರೆಗೆ ಸಾರಿ ತರಗತಿವರೆಗೆ ಫೇಲ್ ಮಾಡಬಾರ್ದು ಅನ್ನೋ ನಿಯಮ ಇನ್ನು ಮುಂದೆ ಇರುವುದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಮಕ್ಕಳು ಮಕ್ಕಳಲ್ಲ ಪೇರೆಂಟ್ಸು ಮಕ್ಕಳಿಗೆ ಏನ್ರಿ ಗೊತ್ತಾಗತ್ತೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಅವಕ್ಕೆ ಏನು ಗೊತ್ತಾಗುತ್ತೆ? 5ರಿಂದ 7 ಕಷ್ಟ ಹೇಳೋಕ್ಕಾಗಲ್ಲ. ಈಗ ವಯಸ್ಸಲ್ಲಿ ಹಂಗೂ ಇರ್ಬೋದು, ಯಾಕಂದರೆ 5ನೇ ಕ್ಲಾಸಲ್ಲೇ ಅಪ್ಪ ಅಮ್ಮಂದ್ರೆ ಫೈಟಿಂಗ್ ಮಾಡ್ತಿರ್ಬೋದು 1994 ಅಂತ. 5 ಮತ್ತು 8ನೇ ತರಗತಿಯ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಮಾಡ್ತಾರೆ, ಅಂದರೆ 5th-1, 8th-1 ಮಾಡ್ತಾರೆ. ಈ ವಿದ್ಯಾರ್ಥಿ ಇದ್ರಲ್ಲಿ ಪಾಸಾದರೆ ಮಾತ್ರ ಮುಂದಿನ ಕ್ಲಾಸ್ಗೆ, ಅಂದರೆ 5ನೇ ಕ್ಲಾಸಲ್ಲಿ ಪಾಸ್ ಆದರೆ 6ನೇ ಕ್ಲಾಸ್ಗೂ 8ನೇ ಕ್ಲಾಸ್ ಅಂದರೆ 6 ಮತ್ತು 7ಕ್ಕೆ ಎಕ್ಸಾಮ್ ಇಲ್ಲ ಮತ್ತೆ, ನಿಮಗೆ ಫೇಲ್ ಪ್ರಾಬ್ಲಮ್ ಇಲ್ಲ ಅಲ್ಲಿ. 1, 2, 3, 4ಕ್ಕೂ ಫೇಲ್ ಪ್ರಾಬ್ಲಮ್ ಇಲ್ಲ ನಿಮಗೆ. 5 ಮತ್ತು 8ರಲ್ಲಿ 2 ಎಕ್ಸಾಮ್ ತಗೋಬೇಕು ಮಕ್ಕಳು. 8ರಲ್ಲಿ ಪಾಸ್ ಆಗದೆ ಇದ್ರೆ ನೀವು 9ಕ್ಕೆ ಹೋಗೋಂಗಿಲ್ಲ ಅಂತಿದ್ದಾರೆ. ಇದು 8ಕ್ಕೆ ಯಾಕೆ ತಂದರು? 7ಕ್ಕೆ ತರಬೇಕಾಗಿತ್ತಲ್ವಾ, 8ನೇ ಕ್ಲಾಸಿಂದ ಹೈಸ್ಕೂಲ್ ಸ್ಟಾರ್ಟ್ ಅಲ್ವಾ, 7ಕ್ಕೆ ತರಬೇಕಲ್ವಾ, 8ಕ್ಕೆ ಯಾಕೆ ತಂದ್ರು ಹೈಸ್ಕೂಲ್? ಅದೇನೋ ಪಲಕಾಚಾರ ಇವ್ರದ್ದು. ಓಕೆ, ತಂದಿದ್ದಾರೆ. ಮರುಪರೀಕ್ಷೆಯಲ್ಲಿ ಅಕಸ್ಮಾತ್ ಮಕ್ಕಳು ಪಾಸ್ ಆಗದೆ ಇದ್ದರೆ 2ನೇ ತಿಂಗಳಲ್ಲಿ ಮರುಪರೀಕ್ಷೆ ಕೊಡ್ತಾರಂತೆ, ಅದರಲ್ಲೂ ಪಾಸ್ ಆಗದೆ ಇದ್ರೆ ಮುಂದಿನ ತರಗತಿಗೆ ಪ್ರವೇಶ ಇಲ್ಲ ಅಂತಿದ್ದಾರೆ. ಅದು ನೋಡಬೇಕು ಮಕ್ಕಳ ಮೇಲೆ ಏನೇನು ಪರಿಣಾಮ ಬೀರುತ್ತೋ ಬೀರಲ್ವೋ ಈಗ ನೋಡ್ಬೇಕು. ಅದನ್ನು ಶಿಕ್ಷಣದ ಗುಣಮಟ್ಟ ಅಂತೂ ಸುಧಾರಿಸುತ್ತಲ್ವಾ ಸರ್? ಹಂಗೇನಾದರೂ ಅದು, ಇದಕ್ಕೆ ಎರಡೂ ವಾದ ಇದೆ. ಕೆಲವು ವಾದ ಏನಂದರೆ ಈ ರೀತಿ ನೀವು ಪಾಸ್ ಪಾಸ್ ಮಾಡ್ಕೊಂಡು ಬಂದು ಫಾಲ್ಸ್ ಕಾನ್ಫಿಡೆನ್ಸನ್ನ ಮಕ್ಕಳಲ್ಲಿ ಬಿಲ್ಡ್ ಮಾಡಿಬಿಡ್ತೀರಿ, ತುಂಬಿಬಿಡ್ತೀರಿ, ನಾನೆಲ್ಲ ಕರೆಕ್ಟಾಗಿದ್ದೀನಿ ಅಂದ್ಕೊಂಡ್ಬಿಡುತ್ತೆ ಮಗು. 8ಕ್ಕೆ ಬಂದು ಆಚೆಗೆ ಬಂದ್ಮೇಲೆ ಸಿಗಾಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಅನ್ಯಾಯವಾಗಿ. ಅದಕ್ಕೆ ಎಲ್ಲ ಸರಿ ಮಾಡ್ಕೊಳಕ್ಕೂ ಜಾಗ ಕೊಡಲ್ಲ ನೀವುಗಳು ಅಂತ ಒಂದು ವಾದ. ಇನ್ನೊಂದು ವಾದ ಏನಿದೆ, 1ನೇ ಕ್ಲಾಸ್ದಿಂದ 8ನೇ ಕ್ಲಾಸ್ದಲ್ಲ ಮಗುನ ಪಾಸು ಫೇಲು ನಂಬರ್ ಅಂತ ಯಾಕೆ ಸಾಯಿಸ್ತೀರಿ ಪ್ರಾಣ ತಿಂದು? ಅದನ್ನು ಬಿಡಿ, ಅದು ಆಟದೊಂದಿಗೆ ಪಾಠ ಅನ್ನೋ ಥರ ಅದು ಕಲ್ತ್ಕೊಂಡು ಹೋಗಲಿ ಬಿಡಿ ಅದನ್ನು. ಒಂದು ವಾದ ಇದೆ. ಹಂಗಾಗಿ ಇದಕ್ಕೆ ಎರಡೂ ಮುಖ ಇದೆ. ಒಂದ್ರನ್ನತ್ತೆ ಟೆಸ್ಟೇ ಮಾಡಿದ್ಮೇಲೆ ಕ್ಲಾಸ್ ಯಾಕೆ, ಎಕ್ಸಾಮ್ ಯಾಕೆ, ಯಾರ್ಯಾರು ಏನೇನು ಅನ್ನೋದು ಬೇಕಲ್ಲ, ಅವ್ನ ಲೆವೆಲ್ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಅಂತ ಕೆಲವ್ರ ವಾದ ಇದೆ. ಪುಟಾಣಿ ಮಕ್ಕಳಲ್ಲಿ ಕ್ಲಾಸ್ ಏನು ಲೆವೆಲ್ ಏನ್ರಿ ಅಂತ ಇನ್ ಕೆಲವ್ರದ್ದಿದೆ. ಮಕ್ಕಳೇ ದೇವ್ರ ತರ ಎಲ್ಲ ಒಂದೇ ಅಲ್ವಾ ಮಕ್ಕಳು ಅಂತ ಇನ್ ಕೆಲವ್ರ ವಾದ ಇದೆ. ಹಂಗಾಗಿ ಇದಕ್ಕೆ ಎರಡೂ ವಾದ ಇದೆ. ಮುಂದಕ್ಕೆ ಹೋಗೋಣ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಗಗನಮುಖಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ ಬೆಲೆ 72.44 ರೂಪಾಯಿ ಇದ್ರೆ ಡೀಸೆಲ್ 66.29 ರೂಪಾಯಿ ಇದೆ. ಕಳೆದ 5 ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಬರೋಬ್ಬರಿ 1.70 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 2.01 ರೂಪಾಯಿ ಏರಿಕೆಯಾಗಿದೆ. ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಕನ್ನಯ್ಯ ಕುಮಾರ್, ಉಮರ್ ಖಾಲಿದ್ ಸೇರಿದಂತೆ 10 ಆರೋಪಿಗಳ ಮೇಲೆ ದೇಶದ್ರೋಹದ 12,000 ಪುಟಗಳ ಚಾರ್ಜ್ ಶೀಟ್ ಹಾಕಿದ್ದಾರೆ ಪೊಲೀಸ್ನವರು. 2016 ನಿಮಗೆಲ್ಲ ಗೊತ್ತು, ಅಲ್ಲಿ ಜವಾಹರಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಒಂದು ಕಾರ್ಯಕ್ರಮ ನಡೀತು, ಆಗ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದ್ರು ಅಂತ ದೊಡ್ಡ ಗಲಾಟೆ ಆಗಿತ್ತು. ಅದಿಲ್ಲ ಅಂತಾಯಿತು, ಹೌದು ಅಂತಾಯಿತು. ಆ ಕನ್ನಯ್ಯ ಕುಮಾರ್ ಅನ್ನೋರು ಏನು ನ್ಯಾಷನಲ್ ಹೀರೋ ಬೇರೆ ಆದಂಗೆ ಆಗಿದ್ರು, ಆಗ ಎಲ್ಲ ಆಗಿತ್ತು. ಆದರೆ ಈಗ ಪೊಲೀಸ್ನವ್ರು ಅದಕ್ಕೆಲ್ಲ ಏನೇನು ದಾಖಲೆ ಇಟ್ಕೊಂಡಿದ್ದಾರೆ ತಂದುಬಿಟ್ಟು ಕೋರ್ಟ್ಗೆ ಹಾಕಿದರೆ ನಾಳೆ ವಿಚಾರಣೆಗೆ ಬರುತ್ತೆ. ಅದು ಯಾಕೆ ನಡೆದಿತ್ತು ಆ ಕಾರ್ಯಕ್ರಮ ಅಂದರೆ, ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ್ದಂಥ ಅಫ್ಜಲ್ ಗುರುನ ನೇಣಿಗೆ ಹಾಕಿದ್ದನ್ನು ವಿರೋಧಿಸಿ ಮಾಡಿದ್ರು ಇವರು, ಅದಕ್ಕೆ ದೊಡ್ಡ ಗಲಾಟೆ ಆಗಿತ್ತು. ಅದಕ್ಕೆ ಇವರು ಇವಾಗ ಯಾರೋ ಅದೆಲ್ಲ ರಾಜಕೀಯ ಪ್ರಾಯೋಜಿತ ಅಂದರೆ, ರಾಜಕೀಯ ಪ್ರಾಯೋಜಿತನೋ ಅಲ್ವೋ, ಕೋರ್ಟಲ್ಲಿ ಇಲ್ಲ ಅನ್ನಿಸ್ಬೇಕಪ್ಪ ಅಷ್ಟೇ. ಶಬರಿಮಲೆಯಲ್ಲಿ ಅಯ್ಯಪ್ಪ ಜ್ಯೋತಿ ದರ್ಶನವಾಯಿತು. 6:35 ದೇಗುಲದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಜ್ಯೋತಿಯ ದರ್ಶನವಾಯಿತು. ಕಳೆದ ಕೆಲವು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಭಕ್ತರ ಸಂಖ್ಯೆ ಇಳಿಮುಖವಾಗಿತ್ತು. ಮತ್ತೆ ಬೆಂಗಳೂರಿನ ಗವಿಗಂಗಾತ್ರ ದೇವಸ್ಥಾನ ದೇವಾಲಯದಲ್ಲಿ ನಾಳೆ ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವ ಸೂರ್ಯ ನಾಳೆ ಸಂಜೆ 5:20 ಸುಮಾರಿಗೆ ಶಿವಲಿಂಗವನ್ನು ಸ್ಪರ್ಶಿಸ್ತಾನೆ. ಹೊರಗಡೆ ಎಲ್ಇಡಿ ಪರದೆಯಲ್ಲಿ ಹಾಕಿದ್ದಾರೆ. ಸೋಮಸುಂದರ ದೀಕ್ಷಿತ್ ಹೇಳಿದ್ದಾರೆ, ಮುಖ್ಯಾರ್ಚಕರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾವು ತೋರಿಸ್ತೀವಿ, ಡೋಂಟ್ ವರಿ, ನೀವು ನೋಡ್ತಾ ಇರಿ, ಅಲ್ಲಿಗೆ ಹೋಗೋಕ್ಕಾಗದವ್ರು ನಮ್ಮ ಹತ್ರ. ಮತ್ತೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಬೇರೆ ನಡೀತಾ ಇದೆ. ಅರ್ಧ ಕುಂಭಮೇಳದ ಪವಿತ್ರ ಸಂಗಮದಲ್ಲಿ ಮಿಂದೇಳಲು ಲಕ್ಷಾಂತರ ಮಂದಿ ಸಾಧು ಸಂತರೆಲ್ಲ ಸೇರಿಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದಾರಂತೆ ಅರೇಂಜ್ಮೆಂಟ್ ಎಲ್ಲ. ಹಾಂ ಅಲ್ವೇ, ಹೋಗ್ಬೇಕು ನೋಡ್ಬೇಕು ಅಂತ ಆಸೆ, ನೋಡೋಣ. ದೇಶಾದ್ಯಂತ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಎಲ್ಲ ಮಾರ್ಕೆಟ್ಗಳು ಕೂಡ ಹೂವು ಹಣ್ಣಿನ ಭರಾಟೆ ಜೋರಾಗಿದೆ. ಇನ್ನು ನೆರೆಯ ಆಂಧ್ರ ತೆಲಂಗಾಣದಲ್ಲಿ ಗಾಳಿಪಟ ಉತ್ಸವ ನಡೆಯಿತು. ತಮಿಳುನಾಡಿನಲ್ಲಿ ಪೊಂಗಲ್ ಪ್ರಯುಕ್ತ ಜಲ್ಲಿಕಟ್ಟು ಸ್ಪರ್ಧೆಗೆ ಎಲ್ಲರೂ ಸಜ್ಜಾಗಿದ್ದಾರೆ. ಉತ್ತರ ಭಾರತದ ಹಲವೆಡೆ ಲೋಹಿರಿ ಸಂಭ್ರಮ ಮನೆ ಮಾಡಿದೆ.
ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಚೆನ್ನಾಗಿದೆ, ನಿಶಕ್ತಿ ಇದೆ, ಸ್ವಲ್ಪ ಉಸಿರಾಟದ ತೊಂದರೆ ಇರಬಹುದು, ಇದೆ, ಅರ್ಧ ಗಂಟೆ ಸಹಜವಾಗಿ ಉಸಿರಾಡ್ತಿದ್ದಾರೆ, ನಂತರ ವೆಂಟಿಲೇಟರ್ ಅಳವಡಿಸಬೇಕಾಗ್ತಾ ಇದೆ ಅಂತ ಅವರ ಆಪ್ತ ವೈದ್ಯರೆಲ್ಲ ಹೇಳಿದ್ದಾರೆ. ಎಲ್ಲವನ್ನೂ ಕಿರಿಯ ಶ್ರೀಗಳ ನಿರ್ದೇಶನದಿಂದ ನಡೆಸ್ತಾ ಇದ್ದೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.